ಅದೃಶ್ಯೋಪಿ ಸ್ವಭಕ್ತಾನಾಂ ದೃಶ್ಯೋ ಭವತಿ ಯಃ ಸದಾ ಅಚಿಂತ್ಯ ಮಹಿಮಾನಂತಂ ಆಶ್ರಯೇ ಅಭೀಷ್ಟ ಸಿದ್ಧಯೇ ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾಭಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನಯಜ್ಞದ 4ನೆಯ ದಿನ ಇಂದು ಗಜೇಂದ್ರ ಮೋಕ್ಷವನ್ನು ಇಂದು ಮಂಗಳ ಮಾಡ್ತಾ ಇದೆ. ಗಜೇಂದ್ರ ಮೋಕ್ಷದ ಪ್ರತಿಯೊಂದು ಶ್ಲೋಕವನ್ನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಅದರ ಒಂದು ತಾತ್ಪರ್ಯವನ್ನು ತಿಳಿದುಕೊಂಡಿದ್ದೇವೆ. ಇಂದು ಗಜೇಂದ್ರನಿಗಾಗಿ ಭಗವಂತನು ಓಡೋಡಿ ಬರ್ತಾನೆ, ಓಡೋಡಿ ಬರ್ತಾನೆ, ಓಡೋಡಿ ಬರ್ತಾನೆ. ನೀವಿಲ್ಲೊಂದು ಗಮನಿಸಿರಬಹುದು, ಗಜೇಂದ್ರನು ಯಾರ ಹೆಸರನ್ನೂ ಹೇಳಿ ಸ್ತೋತ್ರವನ್ನು ಮಾಡಿ, ಅವನು ಆ ಮೂಲ ಸ್ವರೂಪವಾದಂತಹ ನಿತ್ಯ ಶುದ್ಧನೂ ನಿತ್ಯ ಬುದ್ಧನೂ ನಿತ್ಯ ಮುಕ್ತನೂ ಆದ ಪರಮಾತ್ಮನನ್ನ ಕುರಿತೇ ಸ್ತೋತ್ರವನ್ನು ಮಾಡಿದ. ಇಲ್ಲಿ ಬ್ರಹ್ಮ ಅಂತ ಹೇಳಿಲ್ಲ, ಶಿವ ಅಂತ ಹೇಳಿಲ್ಲ, ಇಂದ್ರ ಅಂತ ಹೇಳಿಲ್ಲ, ವಿಷ್ಣು ಅಂತ ಹೇಳಿಲ್ಲ, ನಾರಾಯಣ ಅಂತ ಹೇಳಿಲ್ಲ, ಯಾರನ್ನೂ ಹೇಳಿಲ್ಲ, ಯಾರ ಹೆಸರನ್ನೂ ಇಟ್ಟು ಹೇಳಿಲ್ಲ. ಆದರೆ ಆ ಭಗವಂತನು ಯಾವಾಗ ಅವನ ಮೂಲ ರೂಪದಿಂದ ಸ್ತೋತ್ರವನ್ನ ಮಾಡ್ತಾನೆ, ಆಗ ಆ ಭಗವಂತನು ಅವನನ್ನ ಹುಡುಕಿಕೊಂಡು ಬರುವವನಾಗ್ತಾನೆ. ನೋಡಿ ಹೇಳ್ತಾರೆ, ಮಾದೃಕ್ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ ಮುಕ್ತಾಯ ಭೂರಿ ಕರುಣಾಯ ನಮೋಲಯಾಯ ಸ್ವಾಂಶೇನ ಸರ್ವತನು ಭೃನ್ ಮನಸಿ ಪ್ರತೀತ ಪ್ರತ್ಯಕ್ತೃಷೇ ಭಗವತೇ ಬೃಹತೇ ನಮಸ್ತೆ, ಬೃಹತೇ ನಮಸ್ತೆ. ಆ ಭಗವಂತನು ಹೇಗಾಗಿರುವವನು, ಹೇಗಿರುವವನು ಅಂದ್ರೆ, ಒಬ್ಬ ಹೇಳ್ತಾರೆ, ದಯಾಳುವಾದಂತಹ ಒಬ್ಬ ಮನುಷ್ಯ ಕಷ್ಟಕ್ಕೆ ಸಿಗಹಾಕಿಕೊಂಡಂತಹ ಯಾವುದಾದರೂ ಒಂದು ಪ್ರಾಣಿ ಇತ್ತು ಅಂದ್ರೆ, ಮರುಗಿ ಹೇಗೆ ಭಗವಂತ ಆ ಪ್ರಾಣಿಯನ್ನ ಕಾಪಾಡುವವನಾಗ್ತಾನೋ ಆ ರೀತಿಯಾಗಿ ನೀನು ನನ್ನನ್ನು ಕಾಪಾಡುವವನಾಗಪ್ಪ, ಕಾಪಾಡುವವನಾಗು. ನಾನು ಏನಾಗ್ಬಿಟ್ಟಿದ್ದೆ, ಸಮಸ್ತ ಪ್ರಪಂಚದ ವಿಷಯಾಸಕ್ತಿಯಲ್ಲಿ ನಾನು ಮುಳುಗಿದವನಾಗಿದ್ದೆ, ನಿನ್ನನ್ನ ಮರೆತವನಾಗಿದ್ದೆ, ನಿನ್ನನ್ನ ಮರೆತವನಾಗಿದ್ದೆ, ನಾನು ಪ್ರಪಂಚದೊಳಗೆನೆ ಮುಳುಗಿದವನಾಗಿದ್ದೆ, ಆ ಮುಳುಗಿದವನಾದಂತಹ ನನ್ನನ್ನ ಏನಾಯ್ತು, ಪ್ರಪಂಚದ ವಾಸನೆಯನ್ನ ಬಿಡಿಸುವುದಕ್ಕಾಗಿಯೇ ಪ್ರಾರಬ್ಧದ ಅನುಕೂಲವಾಗಿ, ನನ್ನ ಪ್ರಾರಬ್ಧದ ಅನುಗುಣವಾಗಿ ಈ ಒಂದು ಮೊಸಳೆ ಬಂದು ಹಿಡ್ಕೊಂಡಿದೆಯಪ್ಪ, ನನಗೆ ಈ ಮೊಸಳೆ ಹಿಡ್ಕೊಳ್ತು ಅಂತ ಏನು ದುಃಖ ಇಲ್ಲ, ಇದು ನೋವು ಕೊಡ್ತಿದೆ ಅನ್ನುವಂಥದ್ದೇನು ನನ್ನ ಇದಕ್ಕಿಲ್ಲ, ಆದರೆ ನೀನು ಬಂದು ನನ್ನನ್ನು ಕಾಪಾಡಪ್ಪ, ಕಾಪಾಡು, ಕಾಪಾಡು. ನೋಡಿ ಮುಂದಿನ ಮೂರು ಶ್ಲೋಕದಲ್ಲಿ ಹೇಳ್ತಾನೆ, ಇಲ್ಲಿವರೆಗೆ ಆಗಿತ್ತು, ಅದರ ಮುಂದಿನ ಒಂದು ಶ್ಲೋಕ, ಯಸ್ಯ ಬ್ರಹ್ಮಾದಯೋ ದೇವಾಃ ವೇದಾಃ ಲೋಕಾಶ್ಚರಾಶ್ಚರಾಃ ನಾಮರೂಪ ವಿಭೇದೇನ ಫಲ್ಗ್ವಾಚ ಕಲಯಾಕೃತಾಃ ಯಥಾರ್ಚಿಶೋಗ್ನೇಃ ಸವಿತುರ್ಕಭಸ್ತಯಃ ನಿರ್ಯಾಂತಿ ಸಂಯಾಂತಿ ಅಸಕೃತ್ಸ್ವರೋಚಿಷಃ ತಥಾ ಯತೋಯಂ
ಗುಣ ಸಂಪ್ರವಾಹ ಬುದ್ಧಿರ್ಮನಃ ಖಾನಿ ಶರೀರ ಸರ್ಗ ಸವೈನ ದೇವಾಸುರ ಮರ್ತ್ಯ ತಿರ್ಯಂಗ ನ ಸ್ತ್ರೀ ನ ಷಂಡ ನ ಪುಮಾನ್ ನ ಜಂತು ನಾಯಂಗುಣ ಕರ್ಮ ನ ಸನ್ನ ಚಾಸನ್ನ ನಿಷೇಧ ಶೇಷ ಜಯತಾದೇಶ ಜಯತಾದಶೇಷ. ಯಾರ ಯಾವ ಒಬ್ಬ ಭಗವಂತನ ಅತ್ಯಲ್ಪವಾದಂತಹ ಒಂದು ಅಂಶದಿಂದಲೇ ನಾಮರೂಪಗಳಿಂದ ಕೂಡಿರುವಂತಹ ಈ ಜಗತ್ತು ಹುಟ್ಟಿದೆಯೋ, ಹಾಗೂ ನಾಮಗಳ ಭೇದದಿಂದ ಕೂಡಿರುವಂತಹ ಬ್ರಹ್ಮ, ಬ್ರಹ್ಮಾದಿ ದೇವತೆಗಳಾಗಬಹುದು, ವೇದಗಳಾಗಬಹುದು, ಸಮಸ್ತ ಚರಾಚರ ಜಗತ್ತಾಗಬಹುದು, ಲೋಕಗಳು ಎಲ್ಲವೂ ಕೂಡ ಸೃಷ್ಟಿಯಾಗಿರುವಂಥದ್ದಾಗಿದೆಯೋ, ಮತ್ತು ಹೇಗೆ ಯಜ್ಞೇಶ್ವರನಿಂದ ಯಜ್ಞೇಶ್ವರನು ಧಗ ಧಗ ಉರಿಬೇಕಾದರೆ ಅದರಿಂದ ಜ್ವಾಲೆಗಳು ಹೊರಡುತ್ತೋ, ಯಾವ ರೀತಿಯಾಗಿ ಸೂರ್ಯನು ಸುಡಬೇಕಾದಾಗ ಹೇಗೆ ಅವನಿಂದ ಕಿರಣಗಳು ಹೊರಗಡೆ ಬರುತ್ತದೆಯೋ, ಕಿರಣಗಳು ಹೊರಗಡೆ ಬರುತ್ತೆ ಯಜ್ಞೇಶ್ವರನಿಂದ ನಿಸ್ಫುಲಿಂಗ ಕಿಡಿಗಳು ಹಾರತ್ತೆ, ಹಾಗೆ ನಿನ್ನಂತಹ ಒಂದು ಅನಂತ ಚೈತನ್ಯ ಶಕ್ತಿಯಿಂದ ಈ ಪ್ರಪಂಚ ಎಂಬ ಒಂದು ವಿಸ್ಫುಲಿಂಗ ಒಂದು ಕಿರಣ ಹರಡಿದೆ, ಒಂದು ಜ್ವಾಲೆ ಹರಡಿದೆ. ಮತ್ತಿನ್ನೇನು, ಎಲ್ಲರೂ ಕೂಡ ಈ ಪ್ರಪಂಚ ಗುಣಗಳ ಹಿಂದೆ ಓಡುತ್ತಿರುವಂಥದ್ದಾದರೆ ನೀನು ಮಾತ್ರ ಗುಣರಹಿತನಾಗಿದೆಯಪ್ಪ, ಗುಣರಹಿತನಾಗಿದೀಯ. ಹಾಗಾದರೆ ನೀನು ಯಾರು? ಗಜೇಂದ್ರ ಹೇಳ್ತಾನೆ, ನೀನು ಯಾರು ಅಂದರೆ ಎಷ್ಟು ದೊಡ್ಡ ತತ್ವ ನೋಡಿ ಇದು. ಯಾವ ಒಂದು ವೇದಾಂತದ ಮಹಾವಾಕ್ಯ ಅಂತ ಹೇಳ್ತೇವೆ, ನ ಇತಿ ನ ಇತಿ ನೇತಿ ನೇತಿ ಅಂತ, ಆ ನೇತಿ ನೇತಿ ತತ್ವವನ್ನ ಗಜೇಂದ್ರ ಇಲ್ಲಿ ಹೇಳುವವನಾದ. ಇಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ, ಸವೈ ನ ದೇವಾಹ. ಭಗವಂತ ನೀನ್ ಯಾರಪ್ಪ? ನೀನೊಬ್ಬ ದೇವತೆಯಲ್ಲ, ನ ಅಸುರಾಹ ನೀನು ರಾಕ್ಷಸನೂ ಅಲ್ಲ, ನ ಮರ್ತ್ಯ ಹಾಗಾದ್ರೆ ನೀನು ಮನುಷ್ಯನೂ ಅಲ್ಲ, ನ ತಿರ್ಯಂಗ ನೀನು ಪಶುಪಕ್ಷಿ ಪ್ರಾಣಿಯಲ್ಲ, ನ ಸ್ತ್ರೀ ನೀನು ಹೆಣ್ಣಲ್ಲ, ನ ಷಂಡ ನೀನು ಹೆಣ್ಣು ಮತ್ತು ಗಂಡು ಇಬ್ಬರೂ ಸೇರಿರುವಂತಹ ಶರೀರದಲ್ಲ ಒಂದು ಕ್ಲೀಬನಲ್ಲ ನೀನು, ನಪುಂಸಕನಲ್ಲ ನೀನು, ನ ಪುಮಾನ್ ನೀನು ಗಂಡಸೂ ಅಲ್ಲ, ಹೆಣ್ಣೂ ಅಲ್ಲ ಗಂಡಸೂ ಅಲ್ಲ, ನೀನು ನಪುಂಸಕನೂ ಅಲ್ಲ, ದೇವತೆಯೂ ಅಲ್ಲ, ರಾಕ್ಷಸನೂ ಅಲ್ಲ, ಮತ್ತೆ ನೀನು ಯಾವ ಪಶುಪಕ್ಷಿ ಪ್ರಾಣಿಗಳೂ ಅಲ್ಲ, ನಿನಗೆ ಯಾವ ಗುಣವೂ ಇಲ್ಲ, ನಿನಗೆ ಯಾವ ಕರ್ಮವೂ ಇಲ್ಲ, ಯಾವ ಕರ್ಮವಲ್ಲ, ಯಾವ ಕಾರ್ಯವೂ ಅಲ್ಲ, ಯಾವ ಕಾರಣವೂ ಅಲ್ಲ, ನೀನು ಹುಟ್ಟಿರುವ ವಸ್ತುವು ಅಲ್ಲ, ಹುಟ್ಟಿಸುವ ವಸ್ತುವೂ ಅಲ್ಲ, ಕಾರ್ಯವೂ ಅಲ್ಲ, ನೀನು ಕಾರಣವೂ ಅಲ್ಲ. ಹಾಗಾದ್ರೆ ನೀನು ಯಾರು ಅಂದ್ರೆ, ನಿಷೇಧ ಶೇಷ ಜಯತಾದಶೇಷ. ಈ ಎಲ್ಲವನ್ನೂ ಕೂಡ ನಿಷೇಧ ಮಾಡಿದ ಮೇಲೆ, ಯಾವ ಒಂದು ಆಧಾರದ ಮೇಲೆ ನಿಂತುಕೊಂಡು ನೀನು ಎಲ್ಲವನ್ನೂ ಕೂಡ ನಿಷೇಧ ಮಾಡಿದೆಯೋ, ಆ ನಿಷೇಧ ಸ್ವರೂಪನು ನೀನು. ಯಾವ ಒಂದು ಆಧಾರದ ಮೇಲೆ ನಿಂತುಕೊಂಡು, ಭಗವಂತನ ಆಧಾರದ ಮೇಲೆ ನಿಂತುಕೊಂಡು ಏನ್ ಮಾಡಿದೆ? ಎಲ್ಲವನ್ನೂ ಕೂಡ ನಿಷೇಧ ಮಾಡಿದೆ, ಎಲ್ಲವನ್ನೂ ಕೂಡ ನಿಷೇಧ ಮಾಡಿದೆ. ಯಾವ ಒಂದು ಆಧಾರದ ಮೇಲೆ ನಿಂತುಕೊಂಡು ಈ ಎಲ್ಲವನ್ನೂ ಕೂಡ ನಿಷೇಧಿಸಿದೆಯೋ, ಆ ನಿಷೇಧ ಸ್ವರೂಪನು ನೀನು. ಆ ನಿಷೇಧದ ಬಳಿಕ ಉಳಿಯುವಂತಹ ಆ ಸತ್ವ ಸ್ವರೂಪನು ನೀನಾಗಿದೆಯಾ, ಆ ಪರಮಾತ್ಮನು ನೀನಾಗಿದೆಯಪ್ಪ. ಆದ್ರಿಂದ ನೀ ಏನ್ ಮಾಡು, ಅಂತಹ ಪರಮಾತ್ಮನೇ ನೀನು ನನ್ನನ್ನ ಉದ್ಧರಿಸಲು ಅವತರಿಸುವವನಾಗಪ್ಪ. ಅವತಾರ ಅಂದ್ರೇನು? ನಿನ್ನ ಮೂಲ ಸ್ವರೂಪವನ್ನ ಬಿಟ್ಟು ಒಂದು ಹಂತ ಕೆಳಗಿಳಿಯಪ್ಪ, ಕೆಳಗಿಳಿ ಅಂತ ಹೇಳಿದ ಗಜೇಂದ್ರ. ನೋಡಿ ಮುಂದಿನ ಮಾತು ಎಷ್ಟು ಚೆನ್ನಾಗಿದೆ. ಜಿಜೀವಿಷೇ ನಾಹಮಿಹಾಮುಯಾ ಕಿಂ ಅಂತರ್ಬಹಿಷ್ಟಾವೃತ ಯೇ ಭಯೋನ್ಯಾ ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವ ತಸ್ಯಾಮ ತಸ್ಯಾತ್ಮಲೋಕಾವರಣಸ್ಯ ಮೋಕ್ಷಂ. ಭಗವಂತ ನೀನು ಹುಟ್ಟು, ನೀನು ಅವತಾರ ಮಾಡು, ನೀ ದರ್ಶನ ಕೊಡು ದರ್ಶನ ಕೊಡು ಅಂತ ನೀನು ಕೇಳ್ತಾ ಇದ್ದೀನಲ್ಲ. ನಾನು ನೀನು ಅನ್ಕೋಬಹುದು ನಾನು ಬದುಕುವುದಕ್ಕಾಗಿ ನಿನ್ನನ್ನ
ನನಗೆ ದರ್ಶನ ಕೊಡು, ನೀನು ದರ್ಶನ ಕೊಡು ಅಂತ ಕೇಳ್ತಿದ್ದೀನಿ ಅಂತ ಅನ್ಕೊಂಡ್ಯ. ನಾನು ಇನ್ನೂ ಒಂದಷ್ಟು ದಿನ ಬದುಕಬೇಕು, ಚೆನ್ನಾಗಿ ಬದುಕಬೇಕು, ಭಗವಂತ ನೀನು ಬಂದು ನನಗೆ ಆಶೀರ್ವಾದ ಮಾಡಿಬಿಡಪ್ಪ ಅಂತ ಕೇಳೋದಿಕ್ಕೇನಾದರೂ ನೀನು ಅವತಾರ ಮಾಡು ಅಂತ ಹೇಳ್ತಿದ್ದೀನಿ ಅನ್ಕೊಂಡ್ಯ. ತಪ್ಪಪ್ಪ. ಯಾಕೆ? ನಾಹ ಮಿಹಾ ಮುಯ ಕಿಂ ಅಂತರ್ಬಹಿಷ್ಟ ಆವೃತಯೇ ಭಯೋನ್ಯ. ಏನೋ ಈ ಆನೆಯ ಶರೀರ ಏನಿದೆ, ಈ ಆನೆಯ ಶರೀರದ ಒಳಗಾಗಬಹುದು, ಹೊರಗಾಗಬಹುದು, ಎಲ್ಲ ಕಡೆಯಿಂದಲೂ ಕೂಡ ಈ ಅಜ್ಞಾನ ಎಂಬ ಒಂದು ಅಂಧಕಾರ ಮುಚ್ಚಿ ಹೋದಂಥದ್ದಾಗಿದೆ. ಏನಾಗಿದೆ? ಈ ಆನೆಯ ಶರೀರದಿಂದ ಈ ಅಜ್ಞಾನ ಎಂಬ ಒಂದು ಅಂಧಕಾರ ಮುಚ್ಚಿ ಹೋಗಿದೆಯಪ್ಪ. ಈ ಶರೀರವನ್ನ ಇಟ್ಟುಕೊಂಡಾದರೂ ಏನು ಮಾಡಲಿ ನಾವು? ನಿನ್ನ ದರ್ಶನವಾದ ಮೇಲೆ ಈ ಶರೀರ ಉಳಿದ್ರೆಷ್ಟು ಬಿಟ್ಟರೆಷ್ಟು, ಏನು ಆಗಲಿ, ಈ ಶರೀರವನ್ನು ಇಟ್ಟುಕೊಂಡಾದ್ರೂ ನಾನು ಏನು ಮಾಡಲಿ? ಯಾಕೆ? ನಾನು ಎಂಥವನಾಗಬೇಕು? ಈ ಆತ್ಮ ಪ್ರಕಾಶವನ್ನ, ನನ್ನಲ್ಲಿರುವಂತಹ ಆತ್ಮ ಪ್ರಕಾಶವನ್ನ ಯಾವ ಒಂದು ಅಜ್ಞಾನ ಅನ್ನುವಂತಹ ಅಂಧಕಾರ ಮುಚ್ಚಿ ಹಾಕಿದೆಯೋ, ನೀನು ಅವತರಿಸಿ ಆ ಅಜ್ಞಾನ ಎಂಬ ಮರೆಯನ್ನ ದೂರ ಮಾಡುವವನಾಗಪ್ಪ. ಅಜ್ಞಾನದ ಮರೆಯನ್ನ ನೀನು ದೂರ ಮಾಡುವವನಾಗು. ಯಾಕೆ ಅಂದ್ರೆ ಕಾಲಕ್ರಮವಾಗಿ ಶರೀರಕ್ಕೆ ಏನೇನು ಆಗಬೇಕೋ ಅದೆಲ್ಲವೂ ಕೂಡ ಆಗುತ್ತೆ. ನೀನು ಎಷ್ಟೇ ಚಂದ ನೋಡಿಕೊಂಡ್ರೂ ಕೂಡ ಈ ಶರೀರವನ್ನ ವಯಸ್ಸಾಗಿ ಆಗುತ್ತೆ. ನೀನು ಎಷ್ಟೇ ಚಂದವಾಗಿ ಕಾಪಾಡಿಕೊಂಡ್ರೂ ಕೂಡ ಇದಕ್ಕೆ ರೋಗ ಬರೋದು ಬಂದೇ ಬರುತ್ತೆ. ನೀನು ಎಷ್ಟೇ ಬದುಕಬೇಕು ಅಂತ ಆಸೆ ಪಟ್ಟರೂ ಕೂಡ ಯಾವತ್ತು ಈ ಶರೀರ ಹೋಗಬೇಕೋ ಅವತ್ತು ಈ ಶರೀರ ಹೋಗಿಯೇ ಹೋಗುತ್ತೆ, ಹೋಗಿಯೇ ಹೋಗುತ್ತೆ. ನಾನು ಈ ಶರೀರದಿಂದ ಹೋಗಬೇಕಾದಾಗೂ ಕೂಡ ನನಗೆ ದುಃಖ ಆಗಬಾರದು ಅಂದ್ರೆ ಏನಾಗಬೇಕು ಅಂದರೆ, ನನಗೆ ದುಃಖ ಆಗಬಾರ್ದಪ್ಪ ಅಂತ ಆಗಬೇಕು ಅಂದ್ರೆ ಏನಾಗಬೇಕು, ನನ್ನಲ್ಲಿರುವಂತ ಅಜ್ಞಾನ ಹೊರಟು ಹೋಗ್ಬೇಕು. ಅಜ್ಞಾನ ಹೊರಟು ಹೋದ್ರೆ ಏನಾಗುತ್ತೆ? ದುಃಖ ನಾಶ ಆಗುತ್ತೆ. ಅಜ್ಞಾನ ಹೊರಟು ಹೋದ್ರೆ ದುಃಖ ನಾಶ ಆಗುತ್ತೆ. ದುಃಖ ನಾಶವಾಯಿತು ಅಂದ್ರೆ ನಮಗೆ ಏನಾಗುತ್ತೆ, ಯಾವಾಗ ಮೃತ್ಯು ಬಂದರೂ ಕೂಡ ಭಯ ಅನ್ನೋದು ಆಗೋದಿಲ್ಲ, ಭಯ ಅನ್ನೋದು ಆಗೋದಿಲ್ಲ. ಈ ಯಾವಾಗ ಆಗತ್ತೆ ಇದು? ಇದು ಕೇವಲ ಈ ಅಜ್ಞಾನ ಯಾವಾಗ ಹೊರಟು ಹೋಗುತ್ತೆ? ಭಗವತ್ ಕೃಪೆಯಿಂದ ಮಾತ್ರ ಹೊರಟು ಹೋಗುತ್ತೆ. ಇದು ಸುಮ್ ಸುಮ್ಮನೆ ಹೊರಟು ಹೋಗೋದಿಲ್ಲ. ಇದು ಏನಾಗುತ್ತೆ? ಇದು ಕೇವಲ ಭಗವತ್ ಕೃಪೆಯಿಂದ ಮತ್ತು ತತ್ವಜ್ಞಾನದಿಂದ ಮಾತ್ರ ನಾಶ ಆಗೋದು ಈ ಅಜ್ಞಾನ ಅನ್ನೋದು. ಭಗವಂತ ನೀನು ಅವತರಿಸಿ ಏನು ಮಾಡು, ನನ್ನಲ್ಲಿರುವಂತಹ ಆ ಅಜ್ಞಾನ ಎಂಬ ಒಂದು ಕತ್ತಲೆಯನ್ನ, ನಿನ್ನ ಜ್ಞಾನ ಎಂಬ ಒಂದು ಬೆಳಕನ್ನ ಹಚ್ಚುವುದರ ಜೊತೆಗೆ ಏನಾಗುತ್ತೆ, ಆ ಕತ್ತಲೆಯನ್ನ ದೂರ ಓಡಿಸಪ್ಪ. ಆ ಜ್ಞಾನದ ಬೆಳದಿಂಗಳು ಬಂತು ಅಂದ್ರೆ ಅಜ್ಞಾನದ ಕತ್ತಲೆ ಏನಾಗುತ್ತೆ, ಇಲ್ಲ ಅಂತ ಆಗುತ್ತೆ. ಕತ್ತಲೆ ನಿಜವಾಗ್ಲೂ ಇದೆಯಾ? ಬೆಳಕಿನ ಅಭಾವವನ್ನ ನಾವು ಕತ್ತಲೆ ಅಂತ ಹೇಳ್ತಾ ಇದ್ದೇವೆ. ನಿಜವಾಗ್ಲೂ ಕತ್ತಲೆ ಇದೆಯಾ? ಇಲ್ಲ. ಕತ್ತಲೆ ಅನ್ನೋದೊಂದು ವಸ್ತು ಅಲ್ಲ, ಬೆಳಕಿನ ಅಭಾವ ಅಷ್ಟೆ. ಅದೊಂದು ವಸ್ತು ಆಗ್ಬಿಟ್ಟಿದ್ರೆ ಅದು ಎಷ್ಟೊತ್ತು ಇರ್ತಿತ್ತೋ ಹೋಗೋದಿಕ್ಕೊಂದು ಅಷ್ಟೊತ್ತು ಸಮಯ ಬೇಕಿತ್ತು. ಬೆಳಕು ಬಂದ ತಕ್ಷಣ ಕತ್ತಲೆಯಲ್ಲಿ ಹೋಯ್ತು, ಹೋಯ್ತಷ್ಟೇ. ಈಗೊಂದು ಸಾವಿರಾರು ವರ್ಷದಿಂದ ಬೆಳಕೇ ನೋಡದೇ ಇರುವಂತಹ ಒಂದು ಗುಹೆಯ ಒಳಗೆ ನಾವು ಹೋದ್ವಿ, ಅದರೊಳಗೆ ಬೆಳಕೇ ಇಲ್ಲ ಅಂತಹ ಗುಹೆ ಅದು. ಆ ಸಾವಿರಾರು ವರ್ಷದ ಕತ್ತಲೆಯನ್ನು ನೋಡಕ್ಕೆ ಇವನು ಏನ್ ಮಾಡ್ದ, ಒಂದು ದೀಪವನ್ನ ಹಿಡಿದುಕೊಂಡು ಒಳಗಡೆ ಹೋದ. ದೀಪ ಹೋದ ತಕ್ಷಣ ಸಾವಿರಾರು ವರ್ಷದ ಕತ್ತಲೆ ಅಲ್ಲಿರುತ್ತ ಬೆಳಕಾಗೋ. ನಾವು ಈ ಜನ್ಮದಿಂದ ನೂರಾರು ಜನ್ಮದಲ್ಲಿ ಹುಟ್ಟಿರಬಹುದು, ಸಾವಿರಾರು ಜನ್ಮದಲ್ಲಿ ಹುಟ್ಟಿರಬಹುದು, ಆ ಎಲ್ಲಾ ಜನ್ಮದಲ್ಲೂ ಕೂಡ ಒಬ್ಬಳು ಹೆಂಡತಿ ಇರ್ತಾಳೆ, ಒಂದು ಮಗು ಇರುತ್ತೆ, ಎಲ್ಲ ಇರುತ್ತೆ. ನಾನು ಹಿಂದಿನ ಜನ್ಮದಲ್ಲಿ ಹಸುವಾಗಿ ಹುಟ್ಟಿರಬಹುದು, ನಾನು ಅವಾಗೊಂದು ನಾನೊಂದು ಹಿಂದಿನ ಆಗ ನನಗೊಂದು ಗಂಡ ಅಂತ ಒಬ್ಬ ಇಲ್ಲ, ಒಂದು ಒಂದು ಎತ್ತಿರ್ತಿತ್ತು. ನಾನೊಂದು ನಾಯಿಯಾಗಿ ಹುಟ್ಟಿರಬಹುದು, ನಾನೊಂದು ಹಂದಿಯಾಗಿ ಹುಟ್ಟಿರಬಹುದು, ಒಂದು ಪಕ್ಷಿಯಾಗಿ ಹುಟ್ಟಿರಬಹುದು, ಒಂದು ಹಾವಾಗಿ ಹುಟ್ಟಿರಬಹುದು, ಇಲ್ಲ ದೇವತೆಯಾಗಿಯೇ ಹುಟ್ಟಿರಬಹುದು. ಏನಾದರೂ ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿದೆ. ಮತ್ತೆ ನಾ ಈ ಜನ್ಮವನ್ನ ಪಡೆದಿದ್ದೇನೆ ಅಂದ್ರೆ ಅರ್ಥ ಏನು? ನಾನು ಹಿಂದಿನ ಜನ್ಮವನ್ನ ಪಡೆದ ಶರೀರದಿಂದ ನಾನು ಭಗವಂತನನ್ನು ತಿಳಿದುಕೊಂಡಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರವೇ ಈ ಜನ್ಮವನ್ನ ಪಡೆದಿದೆ. ಈ ಜನ್ಮದೊಳಗೆ ನಾನು ಏನು ಮಾಡಬೇಕು?
ಪ್ರಯತ್ನ ಪಡಬೇಕು, ಭಗವಂತನನ್ನು ತಿಳಿದುಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟಾಗ ಮಾತ್ರವೇ ನಮಗೆ ಆ ಭಗವಂತನ ಸಮೀಪಕ್ಕೆ ಹೋಗೋದಕ್ಕೆ ಸಾಧ್ಯ. ಅವನು ಹೇಳ್ತಿದ್ದೇನೆ, ಏನು ಮೋಕ್ಷ ಅನ್ನೋದು ಯಾವಾಗ ಸಿಗುತ್ತೆ? ಅದು ನಿನ್ನ ಕೃಪೆಯಿಂದ ಸಿಗುತ್ತಪ್ಪ, ತತ್ವಜ್ಞಾನದಿಂದ ಸಿಗುತ್ತೆ. ನಾನು ನಿನಗೆ ದರ್ಶನವನ್ನು ಕೊಡುವಂತ ಹೇಳ್ತಾ ಇರುವಂಥದ್ದು ನನ್ನ ಶರೀರದ ನೋವನ್ನು ಕಳಿಯಂತ ಅರ್ಥ ಅಲ್ಲ, ಅದಕ್ಕೋಸ್ಕರ ಅಲ್ಲ, ನನ್ನ ಒಂದು ಹೃದಯದಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸು ಅಂತ ನಾನು ಕೇಳ್ತಾ ಇದ್ದೇನೆ. ಎಂಥ ಪ್ರಾರ್ಥನೆ ನೋಡಿ ಹೇಳ್ತಾನೆ. ಸೋಹಂ ಭಗವಂತನನ್ನ ಏನಂತ ಕರೆದ ಗಜೇಂದ್ರ, ನೀನು ಯಾರಪ್ಪ ನೀನು? ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮಾನಂ ಅಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ವಿಶ್ವಾತ್ಮಾನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪರಂ. ನೀನು ಎಂಥವನು? ಅದಕ್ಕೋಸ್ಕರವೇ ನಾನು ಏನಾಗಿದ್ದೇನೆ, ಆ ಭಗವಂತ ನಿನಗೆ ನಾನು ಶರಣು ಬಂದಿದೆ. ನೀನು ಎಂಥವನು? ನೀನು ವಿಶ್ವಾತ್ಮನು, ವಿಶ್ವವನ್ನೇ ನಿನ್ನ ಶರೀರವನ್ನಾಗಿ ಇಟ್ಟುಕೊಂಡವನು, ವಿಶ್ವಕ್ಕೆ ಸೃಷ್ಟಿಕರ್ತನು, ವಿಶ್ವವನ್ನ ಕಾಪಾಡುವವನು ಮತ್ತು ಈ ವಿಶ್ವಕ್ಕೆ ಸಂಬಂಧ ಪಡದೆ ಇರುವವನು. ನಿನ್ನಿಂದಲೇ ಸೃಷ್ಟಿಯಾಗಿದೆ, ನಿನ್ನೇ ಕಾಪಾಡ್ತಾ ಇದೀಯ, ನಿನ್ನಲ್ಲಿಯೇ ಈ ಜಗತ್ತು ಬಂದು ಸೇರತ್ತೆ. ಹಾಗಾದ್ರೆ ನೀನು ಯಾರು? ನೀನು ಈ ನೋಡುವ ಜಗತ್ತಿಗೆ ಸಂಬಂಧ ಪಡದೆ ಇರುವವನು, ನೀನು ಇವೆಲ್ಲಕ್ಕೂ ಕೂಡ ಕಾರಣನಾಗಿರುವವನು. ಯಾಕೆ ನೀನು ಜನ್ಮರಹಿತನಾಗಿದೀಯ? ಅಜಃ ಅಜಂ ವಿಶ್ವಾತ್ಮಾನಂ ಅಜಂ, ನೀನು ಜನ್ಮರಹಿತನಾಗಿದೆಯಪ್ಪ. ಮತ್ತಿನ್ನೆಂಥದ್ದು ಅಂದ್ರೆ ಆ ನಿನ್ನ ಮೂಲ ರೂಪವಾಗಿರುವಂತಹ ಆ ಪರಮಾತ್ಮ ತತ್ವಕ್ಕೆ ಪ್ರಣತೋಸ್ಮಿ ಪರಂಪದಂ. ಪರಂ ಅಂದ್ರೆ ದೊಡ್ಡದು ಅಂತ ಅರ್ಥ, ಪರಮಾತ್ಮ ದೊಡ್ಡವನು ಅಂತ ಅರ್ಥ. ಅಂತಹ ದೊಡ್ಡವನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ, ನಮಸ್ಕಾರವನ್ನು ಮಾಡ್ತೇನೆ, ನಮಸ್ಕಾರವನ್ನು ಮಾಡ್ತೇನೆ. ಯೋಗರಂಧಿತ ಕರ್ಮಾಣಃ ಹೃದಿ ಯೋಗ ವಿಭಾವಿತೇ ಯೋಗಿನೋಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋಸ್ಮ್ಯಹಂ. ಎಷ್ಟು ಶರಣಾಗತಿ ನೋಡಿ ಭಗವಂತನದು, ಆ ಗಜೇಂದ್ರನ ಶರಣಾಗತಿಯನ್ನು ನೋಡಬೇಕು. ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಅಪ್ಪ ನಾನಿನಿ ನಮಸ್ಕಾರ ಮಾಡ್ತಿದ್ದೀನಿ, ಅಪ್ಪ ನಾನಿನಿ ನಮಸ್ಕಾರ ಮಾಡ್ತಿದ್ದೀನಿ, ಅಪ್ಪ ನಾನಿನಿ ನಮಸ್ಕಾರ ಮಾಡ್ತಿದ್ದೀನಿ. ಎಂತಹ ಶರಣಾಗತಿ ಇರಬೇಕು ಲೆಕ್ಕ ಹಾಕಿ. ಆ ಶರಣಾಗತಿಯ ಭಾವ ಬರದೆ ಹೋದ್ರೆ ಜಗತ್ತಲ್ಲಿ ಏನು ಬಂದ್ರೆ ತಾನು ಉತ್ತಮವಾಗತ್ತೆ. ನಮ್ಮನ್ನ ನಾವು ಪರಿಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸಿಕೊಂಡು ಬಿಡಬೇಕು. ಭಗವಂತ ನೀನು ಏನು ನನ್ನ ಜೀವನದಲ್ಲಿ ಬರೆದಿದೆಯೋ ಅದು ನನಗಾಗುತ್ತಪ್ಪ, ಅದು ನನಗಾಗುತ್ತೆ. ನಾನು ನನ್ನ ಜೀವನವನ್ನು ಸುಧಾರಿಸಿಕೊಳ್ಳಕ್ಕೆ ಪ್ರಯತ್ನವನ್ನೇ ಪಡೋದಿಲ್ಲ. ನಿನ್ನ ಇಚ್ಛೆಯಂತೆ ಏನಾದರೂ ಆಗಲಿ, ನನ್ನ ಪ್ರಯತ್ನ ಎಲ್ಲವೂ ಕೂಡ ಯಾವುದರೊಳಗಿದೆ? ನಿನ್ನನ್ನು ತಿಳಿದುಕೊಳ್ಳುವುದರೊಳಗಿದೆ, ನಿನ್ನ ಸ್ವರೂಪವನ್ನು ಅರಿಯುವುದರೊಳಗಿದೆ. ಈ ಅಜ್ಞಾನದ ನಾಶದ ಕಡೆಗೆ, ಈ ಅಜ್ಞಾನವನ್ನು ಹೇಗೆ ಹೋಗಲಾಡಿಸಿಕೊಳ್ಳಬೇಕು ಅನ್ನುವುದರ ಕಡೆಗಿದೆ ನನ್ನ ಪ್ರಯತ್ನ. ಈ ಶರೀರವನ್ನು ನೋಡ್ಕೊಳಕ್ ನೀನಿದೀಯಾ? ನೀನೇ ಹೇಳಿಬಿಟ್ಟಿದೀಯಾ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ನೀನು ನನ್ನನ್ನ ಇಷ್ಟಪಡುವವನಾದರೆ, ನೀನು ನನ್ನವನಾದರೆ ನಿನ್ನ ಜವಾಬ್ದಾರಿ ನಂದಪ್ಪ ಅಂತ ಹೇಳಿದೆ. ನಾನು ನಿನಗೆ ಅರ್ಪಿಸಿಕೊಂಡು ಬಿಟ್ಟಿದ್ದೇನಪ್ಪ, ಅರ್ಪಿಸಿಕೊಂಡು ಬಿಟ್ಟಿದ್ದೇನೆ. ನೋಡಿ, ಯೋಗಿಗಳು ಯಾವ ಒಂದು ಯೋಗಿಗಳಾಗಬಹುದು, ಯೋಗದಿಂದ ಉಂಟಾಗುವಂತಹ ಕರ್ಮಗಳಾಗಬಹುದು, ಕರ್ಮದ ವಾಸನೆಯಾಗಬಹುದು, ಕರ್ಮ ಫಲಗಳಾಗಬಹುದು, ಈ ಎಲ್ಲವೂ ಕೂಡ ಏನೇನು ಯೋಗದಿಂದ ಉಂಟಾಗುತ್ತೆ ಅವೆಲ್ಲವನ್ನೂ ಕೂಡ ಭಸ್ಮ ಮಾಡಿ ಹಾಕಪ್ಪ, ಭಸ್ಮ ಮಾಡಿ ಹಾಕು, ಭಸ್ಮ ಮಾಡಿ ಹಾಕು. ಆ ಭಸ್ಮ ಮಾಡಿ ಏನ್ ಮಾಡಬೇಕು? ಶುದ್ಧವಾದಂತಹ ಹೃದಯ ಏನಿದೆ, ಈ ಶುದ್ಧವಾದ ಹೃದಯದಲ್ಲಿ ನಿನ್ನ ರೂಪ ಏನು ಅನ್ನೋದನ್ನ ಪ್ರಕಟಗೊಳಿಸಪ್ಪ, ನಿನ್ನ ರೂಪ ಏನು ಅನ್ನೋದನ್ನ ತಿಳಿಸಿಕೊಡು, ತಿಳಿಸಿಕೊಡು. ಅಂತಹ ಅಂತರ್ಯಾಮಿ ಸ್ವರೂಪನಾದಂತಹ ಪರಮಾತ್ಮನೇ ನೀನು, ಯೋಗಾತ್ಮನಾಗಿದೀಯ. ಅಂತಹ ಮಹಾಯೋಗಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅಂತಹ ಮಹಾಯೋಗಿಗೆ, ಎಲ್ಲಾ ಯೋಗಗಳಿಗೂ ಆತ್ಮರೂಪವಾಗಿರುವ ಧ್ಯಾನ, ಕರ್ಮ, ಕರ್ಮ ಸನ್ಯಾಸ, ಭಕ್ತಿ, ಕ್ಷೇತ್ರಕ್ಷೆ, ನೀವೇನಾದರೂ ಹೇಳಿ, ಎಲ್ಲದಕ್ಕೂ ಕೂಡ ಸ್ವಾಮಿಯಾರು ಆ ಪರಮಾತ್ಮನು. ಅಂತಹ ಯೋಗ ಸ್ವರೂಪನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ, ನಮಸ್ಕಾರವನ್ನು ಮಾಡ್ತೇನೆ.
ನೋಡಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನಮೋ ನಮಃ ತುಭ್ಯಮಸಹ್ಯ ವೇಗ ಶಕ್ತಿತ್ರಯಾಯ ಖಿಲಧೀ ಗುಣಾಯ ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಕದಿಂದ್ರಿಯಾಣಾಂ ಅನವಾಪ್ಯವರ್ತ್ಮನೇ. ನಮೋ ನಮಃ ತುಭ್ಯಂ ಅಸಹ್ಯ ವೇಗ. ಭಗವಂತ, ನಾನು ನಿನಗೆ ಮತ್ತೆ ನಮಸ್ಕಾರವನ್ನು ಮಾಡ್ತಿದ್ದೀನಪ್ಪ. ಪ್ರಭೋ, ನಿನಗೆ ನಾನು ಮತ್ತೆ ನಮಸ್ಕಾರವನ್ನು ಮಾಡ್ತಿದ್ದೇನೆ. ಯಾಕೆ? ನಿನ್ನ ಒಂದು ಸತ್ವ ರಜ ತಮೋ ಗುಣಗಳು ಏನಿದೆ, ಈ ರಾಗಾದಿ ವೇಗಗಳು ಏನಿದೆ, ಒಂದೇ ಸಲಿ ಬಂದು ನನ್ನ ಹೃದಯಕ್ಕೆ ರಾಚಿ ಬಿಡುತ್ತೆ. ರಾಚಿದ ತಕ್ಷಣ ನನ್ನ ಹೃದಯ ಏನೇನನ್ನ ಯೋಚನೆ ಮಾಡುತ್ತೆ ಅನ್ನೋದು ಗೊತ್ತೇ ಇಲ್ಲ. ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಕೂತಿರ್ತೀವಿ, ತಕ್ಷಣ ನನ್ನ ಮನಸ್ಸು ಇನ್ನೇನನ್ನೋ ಯೋಚನೆ ಮಾಡ್ತಿರುತ್ತೆ. ಯಾವಾಗ ಯಾವ ಒಂದು ಗುಣ ನನ್ನ ಹೃದಯದಲ್ಲಿ ಏಳುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಸಮಸ್ತ ಇಂದ್ರಿಯಗಳು ಅಷ್ಟೇ ಅಲ್ಲ, ಸಮಸ್ತವಾಗಿ ನಮ್ಮ ಮನಸ್ಸಿನ ಭಾವನೆಗಳು, ಆ ಭಾವನೆಗಳ ಒಂದು ರೂಪವಾಗಿರುವಂತಹ ನಮ್ಮ ಮನಸ್ಸಿನಲ್ಲಿ ಹೇಳುವಂತಹ ಪ್ರತ್ಯಯಗಳಿಗೆ ಇರುವಂತಹ ವಿಷಯಗಳಾಗಬಹುದು. ಆ ಎಲ್ಲಾ ವಿಷಯಗಳು ಆಗಬಹುದು, ಇಂದ್ರಿಯಗಳಾಗಬಹುದು, ಇಂದ್ರಿಯಕ ವಿಷಯಗಳಾಗಬಹುದು, ಆ ಎಲ್ಲವೂ ಕೂಡ ಏನಾಗಿದೆಯಾ, ನೀನೇ ಬರ್ತಾ ಇದೆಯಪ್ಪ, ನೀನೇ ಇರುವವನು, ನೀನೇ ಇರುವವನಾಗಿದೆಯಾ. ಆದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀಯರೆ, ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಕದಿಂದ್ರಿಯಾಣಾಂ ಅನವಾಪಿ ಅವರ್ತಮನೆ. ಇಂದ್ರಿಯಗಳು ಯಾರ ಇಂದ್ರಿಯಗಳು ಅವರ ವಶದಲ್ಲಿ ಇರೋದಿಲ್ವೋ ಅಂಥವರಿಗೆ ನಿನ್ನ ಪ್ರಾಪ್ತಿಯ ಮಾರ್ಗ ಅನ್ನೋದು ಏನಿದೆ ಅದು ಗೊತ್ತಾಗುವುದಿಲ್ಲ. ನಾವು ಯಾವಾಗಲೂ ಕೂಡ ಏನಾಗಬೇಕು, ಯಾರ ಒಂದು ಮನಸ್ಸು ಅಂತಃಕರಣ ಚತುಷ್ಟಯ ಪಂಚ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಹಾಗೂ ಪಂಚ ಕರ್ಮೇಂದ್ರಿಯಗಳು, ಐದು ಕರ್ಮೇಂದ್ರಿಯ, ಐದು ಜ್ಞಾನೇಂದ್ರಿಯ ಮತ್ತು ಅಂತಃಕರಣ ಚತುಷ್ಟಯ, ಈ ನಾಲ್ಕು ಯಾರ ಹತೋಟಿಯಲ್ಲಿರುತ್ತೋ ಅವರಿಗೆ ಮಾತ್ರ ನೀನು ತೋರಿ ಬರುವವನಾಗ್ತೀಯ. ಇಲ್ಲ ಅಂದ್ರೆ ಏನಾಗುತ್ತೆ, ನೀನು ತೋರಿ ಬರುವವನಲ್ಲಪ್ಪ, ತೋರಿ ಬರುವವನಲ್ಲ. ಆದ್ರಿಂದ ಅಂತಹ ಶರಣಾಗತ ವತ್ಸಲನಾಗಿದೆಯಪ್ಪ, ನಾನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ. ಕೊನೆಯ ಸ್ತೋತ್ರ ನೋಡಿ ಗಜೇಂದ್ರ ಮಾಡಿದ್ದು, ಆ ನಂತರ ಭಗವಂತ ಬಂದು ಬಿಡ್ತಾನೆ, ಓಡೋಡಿ ಬಂದು ಬಿಡ್ತಾನೆ. ನಾಯಂ ವೇದ ಸ್ವಮಾತ್ಮಾನಂ ಯಚ್ಛಕ್ತ್ಯಾ ಹಂಧಿ ಯಾಹತಂ ಯಚ್ಛಕ್ತ್ಯಾ ಹಂಧಿ ಯಾಹತಂ ತಂ ದುರತ್ಯಯ ಮಾಹಾತ್ಮ್ಯಂ ಭಗವಂತಮಿತೋಸ್ಮ್ಯಹಂ. ನಾಯಂ ವೇದ ಸ್ವಮಾತ್ಮಾನಂ ಯಚ್ಛಕ್ತ್ಯಾಹಂ ಧಿಯಾಹದಂ ತಂ ದುರತ್ಯಯ ಮಾಹಾತ್ಮ್ಯಂ ಭಗವಂತಮಿತೋಸ್ಮ್ಯಹಂ. ನಿನ್ನ ಮಾಯೆಯ ಒಂದು ಅಹಂ ಬುದ್ಧಿಯಿಂದ ನನ್ನ ಸ್ವರೂಪ ಮುಚ್ಚು ಹೋಗಿದೆಯಪ್ಪ, ಮುಚ್ಚು ಹೋಗಿದೆ. ಇದರಿಂದ ಏನು, ಈ ಜೀವನು ತನ್ನ ಸ್ವರೂಪವನ್ನ ತಿಳಿಯೋದಕ್ಕೆ ಆಗ್ತಾ ಇದೆ. ನಿನ್ನ ಮಾಯೆಯಿಂದ ನನ್ನ ಸ್ವರೂಪ ಮುಚ್ಚು ಹೋಗಿದೆ. ಇದರೊಳಗಿರುವಂತಹ ಅಂತರ್ಯಾಮಿ ಆಗಿರುವ ಜೀವನು ನಿನ್ನ ಸ್ವರೂಪ ಹೇಗಿದೆ ಅಂತ ತಿಳಿದುಕೊಳ್ಳಕ್ ಆಗ್ತಾ ಇಲ್ಲಪ್ಪ. ಆದ್ದರಿಂದ ನೀನೇ ಏನು ಮಾಡಬೇಕು, ನನ್ನ ಪಕ್ಕದಲ್ಲಿ ನಿಂತವನಾಗಿ, ನೀನೇ ನನ್ನ ಕಣ್ಣ ಮುಂದೆ ನಿಂತವನಾಗಿ, ನಿನ್ನ ಅಪಾರ ಮಹಿಮೆ ಏನು ಅನ್ನುವುದನ್ನ ನೀನು ತಿಳಿಸಿಕೊಡಬೇಕಪ್ಪ. ನನಗೆ ಗೊತ್ತಿಲ್ಲ ನಿನ್ನ ಮಹಿಮೆ ಏನು ಅಂತ, ಹೇಗೆ ತಿಳಿದುಕೊಳ್ಳಕ್ ಸಾಧ್ಯ? ನಾನು ಯಾರು? ಆನೆ. ಆನೆ ಅಂದ್ರೆ ಏನು, ಸಮಸ್ತ ಎಲ್ಲಾ ತಮೋ ಗುಣಗಳ ಒಟ್ಟು ಸಂಪನ್ನ ಯಾವಾಗ ಯಾವ ಪ್ರಾಣಿಯಲ್ಲಿ ಹೆಚ್ಚಿರುತ್ತೆ ಅಂದ್ರೆ ಅದು ಆನೆಯಲ್ಲಿರುತ್ತೆ, ಆನೆಯಲ್ಲಿರುತ್ತೆ. ಆದ್ರಿಂದ ಅಂತಹ ಸರ್ವಶಕ್ತಿ ಸಂಪನ್ನನಾದಂತಹ ಪರಮಾತ್ಮನೇ ನೀನು, ಯಾರು ನೀನು? ಮಾಧುರ್ಯದ ನಿಧಿ ಅಂತಹ ಭಗವಂತನೇ ನಾನು ನಿನಗೆ ಶರಣು ಹೊಂದಿದ್ದೇನಪ್ಪ. ನೋಡಿ ಸರಿಸುಮಾರು ಭಗವಂತನು ಗಜೇಂದ್ರನು ಸ್ತೋತ್ರ ಮಾಡುವುದು ಒಟ್ಟು 28 ಶ್ಲೋಕಗಳೊಳಗೆ ಸ್ತೋತ್ರವನ್ನು ಮಾಡ್ತಾನೆ. 28 ಶ್ಲೋಕಗಳಲ್ಲಿ
ಎಲ್ಲಾ ಶ್ಲೋಕಗಳಲ್ಲಿಯೂ ಕೂಡ ಅನುಷಂಗ ಏನಪ್ಪ ಅಂದ್ರೆ, ನಾನು ನಿನಗೆ ಶರಣು ಬಂದಿದ್ದೇನೆ, ನಾನು ನಿನಗೆ ನಮಸ್ಕಾರ ಮಾಡ್ತೇನೆ, ನಾನು ನಿನಗೆ ನಿನ್ನ ಮೂಲ ರೂಪಕ್ಕೆ ವಂದಿಸುತ್ತೇನೆ ಅಂತಾನೆ. ನೋಡಿ, ಪೂರ್ವ ಜನ್ಮದ ವಾಸನೆಯಿಂದ ಭಾಗವತದೊಳಗೆ ಇಬ್ಬರು ಉದ್ಧಾರ ಆದರು, ತಾನು ಮಾಡಿದ ಪುಣ್ಯ ಕರ್ಮದ ಫಲವಾಗಿ. ಆರನೆಯ ಸ್ಕಂದದೊಳಗೆ ಬರುವಂತಹ ಅಜಾಮೀಳನು ಉದ್ಧಾರನಾದ. ಅವನೂ ಅಷ್ಟೆ, ತನ್ನ ಹಿಂದಿನ ಒಂದು ಸಂದರ್ಭದಲ್ಲಿ ಮಾಡಿದ ಪುಣ್ಯದ ಫಲವಾಗಿ ನಾರಾಯಣ ಎಂಬ ಹೆಸರಿಟ್ಟ. ಕೊನೆಯ ಮಗನಿಗೆ ಆ ನಾರಾಯಣ ಶಬ್ದದ ಉಚ್ಚಾರವಾಯಿತು, ಆ ಉಚ್ಚಾರದಿಂದ ಅವನು ಉದ್ಧಾರನ. ಹಾಗೆಯೇ ಅದು ಅಜಾಮೀಳನ ಆ ಜನ್ಮದಲ್ಲಿಯೇ ತನ್ನ ಮೊದಲ ವಯಸ್ಸಿನಲ್ಲಿ ಮದುವೆಯಾಗಕ್ಕಿಂತ ಮಂಚೆ ಮಾಡಿದಂತಹ ಪುಣ್ಯಾಂಶದಿಂದ ಅವನು ಕಾಪಾಡಿಕೊಂಡ. ಇಲ್ಲಿ ಆನೆ ತಾನು ಇಂದ್ರದ್ಯುಮ್ನ ಮಹಾರಾಜನಾದಾಗ ಯಾವ ಭಗವತ್ ಸೇವೆಯನ್ನ ಮಾಡಿದ್ನೋ ಆ ಸೇವೆಯಿಂದ ಇಲ್ಲಿ ಉದ್ಧಾರಗೊಂಡ. ಇದರಿಂದ ತಿಳಿದು ಬರುವುದು ಏನು ಗೊತ್ತಾ ನಮಗೆ? ನಾವುಗಳು ಭಗವಂತನಿಗಾಗಿ ಮಾಡಿದಂತಹ ಯಾವುದೇ ಕರ್ಮಗಳು ಕೂಡ ನಿಷ್ಫಲವಾಗಿ ಹೋಗೋದಿಲ್ಲ. ಯಾವುದೋ ಒಂದು ರೂಪದಿಂದ ಭಗವಂತನನ್ನ, ಭಗವಂತನ ಸಮೀಪಕ್ಕೆ ಆ ಕರ್ಮ ಫಲಗಳು ನಮ್ಮನ್ನ ಕರೆದುಕೊಂಡೇ ಹೋಗುತ್ತೆ. ನಿಷ್ಫಲ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಆಗ ಏನಾಯ್ತು? ಈ ರೀತಿ ಸ್ತೋತ್ರ ಮಾಡಿದ್ಮೇಲೆ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಏವಂ ಗಜೇಂದ್ರ ಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗಭಿದಾಭಿಮಾನ ನೈತೇಯದೋಪ ಸಸೃಪು ನಿಖಿಲಾತ್ಮಕತ್ವಾದ ತತ್ರಾಖಿಲ ಅಮರಮಯ ಹರಿರಾವಿರಾಸೀತ್ ತತ್ರಾಖಿಲ ಅಮರಮಯ ಹವಿರ್ ಹರಿರಾವಿರಾಸೀತ್. ಪರೀಕ್ಷಿತ ಮಹಾರಾಜ, ಗಜೇಂದ್ರನು ಇದುವರೆಗೂ ಕೂಡ ಯಾವುದೇ ಒಂದು ಭೇದ ಭಾವವಿಲ್ಲದೆ ನಿರ್ವಿಶೇಷ ಸ್ವರೂಪನಾದಂತಹ ಆ ಪರಮಾತ್ಮನ ಮೂಲ ತತ್ವವನ್ನೇ ಧ್ಯಾನ ಮಾಡುತ್ತಪ್ಪ, ಸ್ತುತಿ ಮಾಡುತ್ತಪ್ಪ. ಇದನ್ನ ತಿಳಿದಿರುವಂತಹ ಯಾವುದೇ ಒಬ್ಬ ದೇವತೆಗಳು ಕೂಡ ಮುಂದಕ್ಕೆ ಬರಲಿಲ್ಲ, ಬ್ರಹ್ಮಾದಿ ದೇವತೆಗಳು ಕೂಡ ಮುಂದಕ್ಕೆ ಬರಲಿಲ್ಲ. ಯಾಕೆ? ಅವರೆಲ್ಲರಿಗೂ ಕೂಡ ಒಂದು ನಾಮರೂಪವಿದೆ. ನಾಮರೂಪಗಳಿಂದಲೂ ಕೂಡ ವೀರಿರುವವನು ಯಾರೋ ಅವನು ಬರಲಿ ಅನ್ನುವಂತಹ ಉದ್ದೇಶದಿಂದ ಅವನು ಎಲ್ಲಿ ಯಾವುದೇ ಒಂದು ಶ್ಲೋಕದಲ್ಲಿಯೂ ಕೂಡ ಇಂಥವನು ಅಂತ ಸ್ತೋತ್ರವನ್ನ ಮಾಡಲಿಲ್ಲಪ್ಪ. ಆ ಸಮಯದಲ್ಲಿ ಸರ್ವಾತ್ಮನಾದಂತಹ, ಸರ್ವಕಾರಣ ಸ್ವರೂಪದವನಾದಂತಹ, ಸರ್ವ ದೇವತಾಮೂರ್ತಿಯಾದಂತಹ, ಸ್ವತಃ ಭಗವಂತನಾದಂತಹ ಶ್ರೀಹರಿ ಗಜೇಂದ್ರನ ಮುಂದೆ ಎದ್ದು ನಿಂತು ಬಿಟ್ಟಂತೆ. ಶ್ರೀಹರಿಯೂ ಪ್ರಕಟಗೊಂಡಂತೆ. ಆ ಶ್ರೀ ಪರಿಹರಿಯು ಪ್ರಕಟಗೊಂಡ. ಹೇಗಿದ್ದ ಭಗವಂತ? ತಂ ತದ್ವದಾರ್ಥಮುಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯ ದಿವಿಜೈ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಮುಹ್ಯಮಾನಃ ಚಕ್ರಾಯುಧಃ ಅಭ್ಯಗಮದಾಶು ಯತೋ ಗಜೇಂದ್ರಃ ತಂತದ್ವದಾರ್ಥಮುಪಲಭ್ಯ ಜಗನ್ನಿವಾಸ ವಿಶ್ವದ ಏಕಮಾತ್ರ ಆಧಾರ ಯಾರು ಅಂತ ಏನಾದ್ರೂ ಕೇಳಿದ್ರೆ ಅದು ಪರಮಾತ್ಮನೊಬ್ಬನೇ ಅಪ್ಪ, ಅದು ಶ್ರೀಹರಿ ಒಬ್ಬನೇ ಆಗಿದ್ದಾನೆ. ಆ ಗಜೇಂದ್ರನು 1000 ವರ್ಷಗಳ ಕಾಲ ಈ ನೋವನ್ನ ಅನುಭವಿಸ್ತಾನವನು. ಇದು ಈ ಮನ್ವಂತರದ ಕಥೆ ಅಲ್ಲ, ಇದು ತಾಮಸ ಅನ್ನುವಂತಹ ಒಂದು ಮನ್ವಂತರದ ಕಥೆ ಇದು. ಅಲ್ಲಿ ಶ್ರೀಹರಿಯ ಅವತಾರವಾಗುತ್ತೆ, ಆ ಮನ್ವಂತರದ ಕಥೆ. ಭಾಗವತದೊಳಗೆ ಬರುವಂತಹ ಅನೇಕ ಕಥೆಗಳು ಅದು ಈ ಒಂದು ಮನ್ವಂತರದಲ್ಲಿ ಆದಂಥದ್ದಲ್ಲ. ಯಾಕೆಂದ್ರೆ ಪುರಾಣದ ಒಂದು ನಿಯಮವೇ ಹೇಳುತ್ತೆ, ಪುರಾಣದ ಲಕ್ಷಣ, ಮನ್ವಂತರಗಳನ್ನ ವರ್ಣನೆ ಮಾಡಬೇಕು, ಆ ಮನ್ವಂತರಗಳೊಳಗೆ ಭಗವಂತನು ಅವತರಿಸಿದ ಕಥೆಯನ್ನೂ ವರ್ಣನೆ ಮಾಡಬೇಕು. ಈ ಮನ್ವಂತರದಲ್ಲಿ ಆದ ವೈವಸ್ವತ ಅನ್ನೋದು ಈ ಮನ್ವಂತರ, ಇದು ಹಿಂದೆ ನಡೆದಂಥದ್ದು. ಆಗ ಏನಾಯ್ತು?
ಗಜೇಂದ್ರನು 1000 ವರ್ಷಗಳ ಕಾಲ ನೋವನ್ನು ಅನುಭವಿಸಿದ್ದಾನೆ. ಅದನ್ನು ನೋಡಿ ಹಾಗೂ ಅವನ ಸ್ತೋತ್ರವನ್ನು ಕೇಳಿ ಭಗವಂತನು ತನ್ನನ್ನೇ ತಾನು ಮರೆತು ಬಿಟ್ಟಂತೆ. ತನ್ನನ್ನೇ ತಾನು ಮರೆತು ಏನು ಮಾಡುತ್ತಂತೆ ನೋಡಿ, ಇಲ್ಲಿ ಭಾಗವತ ಇಷ್ಟು ಹೇಳಿ ಮುಂದಕ್ಕೆ ಹೋಗಿಬಿಡುತ್ತೆ. ಆದರೆ ಆಂಧ್ರ ಭಾಗವತ ಒಂದಿದೆ, ಅದನ್ನ ಪೋತನ ಮಹರ್ಷಿ ಬರೆದಿದ್ದ, ಪೋತನ ಭಾಗವತ ಅಂತ ಹೆಸರು. ದೊಡ್ಡ ಮನೀಷಿ, ದೊಡ್ಡ ಭಗವದ್ ಭಕ್ತ. ಪೋತನ ಭಾಗವತಕ್ಕೊಂದು ವಾಕ್ಯ ಇದೆ. ಅವರು ಆ ಒಂದು ಭಾಗವತವನ್ನ ಅನುವಾದ ಮಾಡಬೇಕಾದಾಗ ಎಲ್ಲೋ ಒಂದು ಹಂತದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಿತ್ತಂತ ಅವ್ರ ಲೇಖನ. ಅದನ್ನ ಬಿಟ್ಟು ಅವರು ಅನುಷ್ಠಾನಕ್ಕೆ ಹೊರಟೋಗ್ತಿದ್ರಂತೆ. ಆಗ ಸಾಕ್ಷಾತ್ ರಾಮಚಂದ್ರ ಬಂದು ಅದನ್ನ ಮುಂದುವರಿಸ್ತಿದ್ರಂತೆ. ಅವ್ರ ಅನುಷ್ಠಾನ ಮುಗಿಸ್ಕೊಂಡು ಬಂದು ತನ್ನ ಮಕ್ಳಿಗೆ ಕೇಳಿದಾಗ, ನಾನು ಬರ್ತಿರ್ಲಿಲ್ವೇ, ಇದು ಯಾರು ಬರೆದ್ರು ಅಂತ ಕೇಳಿದಾಗ, ಇಲ್ಲಪ್ಪ ನೀವೇ ಬಂದು ಕೂತ್ಕೊಂಡು ಬರಿತಾ ಇದ್ರಲ್ಲ, ನಾನು ನೋಡಿದೆ ಅಂತ ಹೇಳ್ತಿದ್ರಂತೆ. ಆಗ ಪೋತನರಿಗೆ ಅರ್ಥ ಆಗ್ತಿತ್ತಂತೆ, ಇದನ್ನು ಸಾಕ್ಷಾತ್ ಭಗವಂತ ಬಂದು ಬರೆದು ಹೋಗಿದ್ದಾನೆ. ಅವ್ರು ಇಲ್ಲಿ ಹೇಳ್ತಾರೆ, ಗಜೇಂದ್ರನು ಕೂಗಬೇಕಾದಾಗ ಆ ಹರಿ ಒಂದು ಸಣ್ಣ ಒಂದು ತಮಾಷೆ ಮಾಡ್ತಾರೆ ಇಲ್ಲಿ. ಏನಂದ್ರೆ, ಲಕ್ಷ್ಮೀದೇವಿ ಮತ್ತು ನಾರಾಯಣ ಇಬ್ರು ಕೂಡ ಅನಂತನ ಮೇಲೆ ಕುಳಿತುಕೊಂಡು ಪಗಡೆ ಆಡ್ತಿದ್ರಂತ. ಪಗಡೆ ಆಡಬೇಕಾದಾಗ ಲಕ್ಷ್ಮೀದೇವಿ ಒಂದು ಷರತ್ತಿಟ್ಟಿದ್ಲಂತೆ. ಸುಮ್ಮನೆ ಪಗಡೆ ಹಂಗೆ ಹೋಗಲ್ವಲ್ಲ, ಏನಾದ್ರು ಒಂದು ಷರತ್ತು ಕಟ್ಟಬೇಕಲ್ಲ. ಅದಕ್ಕೆ ಲಕ್ಷ್ಮೀದೇವಿ ಹೇಳಿದ್ಲಂತೆ, ಏನಂತ, ಇವತ್ತೇನಾದ್ರೂ ಈ ಪಗಡಲ್ಲಿ ನಾನು ಗೆದ್ರೆ ನೀವೆಲ್ಲೂ ನನ್ನ ಜೊತೆಗೇ ಇರಬೇಕು, ನನ್ನ ಬಿಟ್ಟು ಹೋಗಬಾರ್ದು ಅಂತ, ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ. ಸರಿ ಕಣಮ್ಮ, ಆಯ್ತು, ನಾನು ಹೋಗೋದಿಲ್ಲ ಅನ್ನಂತೆ. ಯಾರೋ ನಾರಾಯಣ. ಲಕ್ಷ್ಮೀದೇವಿ ಆಟದಲ್ಲಿ ಗೆದ್ದುಬಿಟ್ಲಂತೆ. ಆಗ ಏನ್ ಮಾಡದಂತೆ ಗೊತ್ತಾ, ಲಕ್ಷ್ಮೀದೇವಿ ತನ್ನ ಕಿರು ಬೆರಳಿಗೆ ಭಗವಂತನ ಉತ್ತರೀಯವನ್ನ ಸಿಗಿಸ್ಕೊಂಡಂತೆ. ಯಾಕೆ ಅವನು ಓಡೋಗ್ಬಿಡ್ತಾನೆ ಅಂತ, ತನ್ನ ಭಗವಂತನ ಉತ್ತರೀಯ ಇತ್ತಲ್ಲ ಅದನ್ನ ಸಿಗಿಸ್ಕೊಂಡು ಆಟ ಆಡ್ತಾ ಇದ್ದಂತೆ. ಯಾವಾಗ ಗಜೇಂದ್ರ ಭಗವಂತನನ್ನ ಆರ್ತತೆಯಿಂದ ಕೂಗಿದವನಾದನೋ, ಒಮ್ಮೆಲನೆ ಅನಂತನ ಮೇಲಿನಿಂದ ಹರಿ ಹಾರುಬಿಟ್ಟಂತೆ ಕೆಳಗೆ. ಇಲ್ಲಿ ಛಂದೋಮಯೇನ ಗರುಡೇನ ಅಂತ ಹೇಳ್ತಾ ಇದ್ದಾರೆ. ವೇದವೆಂಬ ಗರುಡದ ಮೇಲೆ ಭಗವಂತನು ಬಹಳ ವೇಗವಾಗಿ ಬಂದ, ವೇಗ ಬಂದ ಅಂತ. ಅಲ್ಲಿ ಭಗವಂತ ಗರುಡನನ್ನು ಹತ್ತಲಿಲ್ವಂತೆ, ಹಾರಿ ಓಡೋದಕ್ಕೆ ಶುರು ಮಾಡಿಬಿಟ್ಟಂತೆ ಭಗವಂತ. ಹೆಂಗೆ ಓಡ್ತಾ ಇದ್ದಾನೆ, ಲಕ್ಷ್ಮೀದೇವಿಯ ಕಿರುಬೆರಳಿ ಹೃದಯ ಪಂಚಸಿಗ ಹಾಕೊಂಡಿದೆ, ಬಿಚ್ಚಕ್ಕಾಗ್ತಿಲ್ಲ, ಇವ್ರು ಓಡ್ತಿದ್ದಾನೆ. ನಾರಾಯಣನ ವೇಗಕ್ಕೆ ಲಕ್ಷ್ಮಿ ಓಡಕ್ಕಾಗತ್ತಾ? ಅವಳು ಹಿಂದೆ ಓಡಕ್ ಶುರು ಮಾಡದಂತೆ. ಯಾವಾಗ ನಾರಾಯಣನು ಓಡ್ತಿದ್ದಾನೆ, ಅವನ ಒಂದು ಶಂಖ ಚಕ್ರ ಗದ ಪದ್ಮ ಆಯುಧಗಳೆಲ್ಲವೂ ಕೂಡ, ಅಯ್ಯೋ ಭಗವಂತ ನಾ ನೀನು ಓಡ್ತಾ ಇದೀಯಾ, ನಾವಿಲ್ಲ ಇದ್ದೀವಿ ಅಂತ ಅವುಗಳ ಹಿಂದೆ ಹೋಗಕ್ ಶುರು ಮಾಡದಂತೆ. ಗರುಡ, ಅಯ್ಯೋ ಭಗವಂತ ನಾನು ಇಲ್ಲೇ ಇದ್ದೀನಿ, ನೀನ್ಯಾಕೆ ಓಡ್ ಹೋಗ್ತಿದ್ಯಾ ಅಂತ ಗರುಡ ಹಿಂದೆ ಹೋಗಿ ಶುರು ಮಾಡಿದ್ನಂತೆ. ವೈಕುಂಠದೊಳಗಿರುವಂತಹ ಎಲ್ಲಾ ಸೇವಕರು ಎಲ್ಲರೂ ಕೂಡ ಭಗವಂತ ಯಾಕೆ ಓಡ್ತಾ ಇದ್ದಾನೆ ಅಂತ ಅದರಿಂದ ಓಡಕ್ಕೆ ಶುರು ಮಾಡಿದ್ನಂತೆ. ಭಗವಂತನು ತನ್ನನ್ನ ತಾನು ಈ ರೀತಿಯಾದಂತಹ ದುಗುಡಕ್ಕೆ ಎರಡು ಮೂರು ಸಲ ಹಾಕೊಂಡ. ಪೋತನರು ಹೇಳ್ತಾರೆ, ಮೊದಲನೇ ಸಲಿ ಎಲ್ಲಪ್ಪ ಅಂದ್ರೆ ಆ ಹೆಣ್ಣುಮಗಳು ಕೂಗ್ದಾಗಂತೆ. ಯಾರು? ದ್ರೌಪದಿ. ಎರಡೂ ಕೈ ಎತ್ತಿ ಕೃಷ್ಣ ಅಂತ ಯಾವಾಗ ದ್ರೌಪದಿ ಕೂಗುದ್ಲೋ ಆ ರೀತಿಯಾಗಿ ಓಡಿ ಬಂದಂತೆ. ಎರಡನೇ ಸಲಿ ಆ ಮಕ್ಕಳು ಕೂಗಿದಾಗಂತೆ, ಯಾವಾಗ ಧ್ರುವ ಪ್ರಹ್ಲಾದರು ಕೂಗಿದಾಗ ಓಡಿ ಹೋದಂತೆ. ಮೂರನೆಯ ಸಲಿ ಈಗ ಓಡ್ತಾ ಇದ್ದಾನಂತೆ, ಓಡ್ತಾ ಇದ್ದಾನಂತೆ, ಓಡ್ತಾ ಇದ್ದಾನಂತೆ. ಯಾವಾಗ ವೈಕುಂಠದಿಂದ ಭಗವಂತ ಓಡಿ ಹೋಗ್ತಾ ಇದ್ದಾನೆ, ಯಾವ ದೇವತೆಗಳಿಗೂ ಕೂಡ ಸಹಿಸಿಕೊಳ್ಳಕ್ಕಾಗಲಿಲ್ಲ, ವಿಷ್ಣು ಯಾಕೆ ಓಡ್ತಾ ಇದ್ದಾನೆ ಗೊತ್ತಿಲ್ಲ. ಅವನಿಂದೆ ದೇವತೆಗಳು, ಅವನಿಂದೆ ದೇವತೆಗಳ ಸೇವಕರು, ಅವನಿಂದೆ ಅಪ್ಸರ ಸ್ತ್ರೀಯರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಬ್ರಹ್ಮಾದಿ ಗಣಗಳು, ಶಿವಗಣಗಳು ಎಲ್ಲರೂ ಕೂಡ ವಿಷ್ಣುವಿನ ಹಿಂದೆ ಓಡಕ್ಕೆ ಶುರು ಮಾಡುತ್ತಂತೆ. ನೋಡಿ, ಒಬ್ಬ ಭಕ್ತನನ್ನ ಕಾಪಾಡುವುದಕ್ಕಾಗಿ ಭಗವಂತ ಹೇಗೆ ಹೋದ ಅಂತ ಪೋತನರು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ, ಬಹಳ ಅದ್ಭುತವಾಗಿ ಅಲ್ಲಿ ಲಕ್ಷ್ಮಿಯ ಒಂದು ವರ್ಣನೆ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಲಕ್ಷ್ಮೀದೇವಿ ಅವಳು ಓಡಬೇಕಾದಾಗ
ಅವಳು ಹಾಕಿಕೊಂಡಂತಹ ಆಭರಣಗಳೆಲ್ಲ ಬಿದ್ದು ಹೋಗ್ತಾ ಇದೆಯಂತೆ, ಸುಸ್ತಾಗ್ತಿದೆಯಂತೆ, ಮುಖ ಎಲ್ಲ ಕೆಂಪು ಗುಡ್ತಾ ಇದೆಯಂತೆ, ಕಣ್ಣೆಲ್ಲ ಅದರ್ತಾ ಇದೆಯಂತೆ, ಏನ್ ಮಾಡ್ ಮೂಗೆಲ್ಲ ಕೆಂಪಿಡ್ತಿದೆಯಂತೆ. ಆ ಲಕ್ಷ್ಮೀದೇವಿಯನ್ನು ನೋಡ್ಬಿಟ್ಟು ಅವಳ ಒಂದು ಪದ್ಮಾಲಯೇ, ಅವಳು ಪದ್ಮದಂತ ಮುಖವನ್ನ ಇಟ್ಟುಕೊಂಡವಳು ಲಕ್ಷ್ಮಿ, ಯಾವುದೋ ಪದ್ಮ ಹತ್ರಕ್ಕೆ ಬಂತು ಅಂದ್ರೆ ದುಂಬಿಗಳು ಸುತ್ತಕೊಳ್ಳಕ್ ಶುರು ಮಾಡಿದ್ವಂತೆ. ಅದು ಕೆಂಪುಗಿರುವಂತಹ ಮೂಗನ್ನ ನೋಡಿ ಗಿಳಿಗಳು ಕುಕ್ಕೋಕ್ಕೆ ಶುರು ಮಾಡಿದ್ವಂತೆ. ಏನ ಲಕ್ಷ್ಮಿಗಳ ಮುಖ ಬೇಡ ಅಂತಾರಂತೆ. ಆ ಆಕಾಶ ಮೀನುಗಳು ಆ ಕಣ್ಣುಗಳನ್ನ ನೋಡಿ, ಅದು ಸಣ್ಣ ಕಣ್ಣಿದೆ, ಇದು ಮೀನಿನಂತ ಕಣ್ಣುಗಳು ಅಂದ್ಕೊಂಡು ಆ ಕಣ್ಣನ್ನ ಚುಚ್ತೀನಿ ಅಂತ ಹೋಗ. ಏ ನಾನು ಲಕ್ಷ್ಮೀದೇವಿ ಭಗವಂತನಿಗಿಂತ ಕಷ್ಟಪಟ್ಲಂತೆ ತಾಯಿ ಆ ಲಕ್ಷ್ಮೀದೇವಿ. ನೋಡಿ ಇಲ್ಲಿ ಗಜೇಂದ್ರ ಸ್ತೋತ್ರ ಮಾಡಿದಾಗ ಈ ಭಾಗವತದಲ್ಲಿ ವ್ಯಾಸ ಭಾಗವತದಲ್ಲಿ ಹೇಳ್ತಾ ಇರುವಂತದ್ದು, ವಿಶ್ವದ ಏಕಮಾತ್ರ ಆಧಾರನಾದಂತಹ ಭಗವಂತನು ಯಾವಾಗ ಆನೆ ಗಜೇಂದ್ರ ಅತ್ಯಂತ ಪೀಡಿತನಾಗಿದ್ದಾನೋ, ಅತ್ಯಂತ ದುಃಖಿಸ್ತಾ ಇದ್ದಾನೋ ಅಂತ ನೋಡಿಬಿಟ್ಟು ಅವನ ಸ್ತುತಿಯನ್ನ ಕೇಳಿ ಚಕ್ರಾಯುಧವನ್ನ ಕೈಯಲ್ಲಿ ಹಿಡ್ಕೊಂಡೇ ಬರ್ತಾ ಇದ್ದಾನಂತೆ. ಅರ್ರಂತ ಎಷ್ಟು ವೇಗವಾಗಿ ಬರ್ತಾ ಇದ್ದಾನೆ ಅಂದ್ರೆ ಯಾರೂ ಕೂಡ ಊಹಿಸ್ಕೊಳಕ್ ಆಗ್ತಿಲ್ಲ. ಗರುಡನಿಗೆ ತಲೆ ಮೇಲೆ ಹಾಕ್ತಿದ್ದಾನಂತೆ, ಹೋಗು ಬೇಗ, ಇನ್ನೂ ಹೋಗು, ಇನ್ನೂ ಹೋಗು ಅಂತ, ಇನ್ನೂ ಹೋಗು, ಇನ್ನೂ ಹೋಗು, ಇನ್ನೂ ಹೋಗು, ಇನ್ನೂ ಹೋಗು. ಯಾಕೆ? ನನ್ನ ಭಕ್ತ ಕಷ್ಟಪಡ್ತಾ ಇದ್ದಾನೆ, ಆ ಭಕ್ತನನ್ನ ಕಾಪಾಡಬೇಕು ನಾನು, ಹೋಗು ಹೋಗು. ವೇದಮಯವಾದಂತಹ ಗರುಡವನ್ನ ಏರಿ ಅತಿಶೀಘ್ರವಾಗಿ ಗಜೇಂದ್ರ ಇರೋ ಕಡೆಗೆ ಬಂದ್ಬಿಟ್ಟಂತೆ. ಎಲ್ಲಿ ಗಜೇಂದ್ರ? ಆ ತ್ರಿಕೂಟ ಪರ್ವತದೊಳಗೆ ಅವನು ಸಿಗ ಹಾಕೊಂಡಿದ್ನು, ಆ ಸರೋವರದಲ್ಲಿ, ಆ ಜಾಗದಲ್ಲಿ ಬಂದ್ಬಿಟ್ಟಂತೆ. ಆ ಜಾಗದಲ್ಲಿ ಬಂದ ತಕ್ಷಣವೇ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ಅವನನ್ನ ನೋಡೋದಿಕ್ಕೆ ಸಮಸ್ತ ದೇವತೆಗಳು ಬಂದ್ಬಿಟ್ರಂತೆ. ಬರೀ ಹರಿ ಬರಲಿಲ್ಲ, ಹರಿಯ ಜೊತೆಗೆ ಸಮಸ್ತ ದೇವಾನು ದೇವತೆಗಳು ಎಲ್ಲರೂ ಕೂಡ ಆ ಒಂದು ಸರೋವರದ ಮೇಲೆ ನಿಂತವರಾಗಿದ್ದಾರಂತೆ, ನಿಂತವರಾಗಿದ್ದಾರೆ. ಆಗ ಏನಾಯ್ತು ಅಂದ್ರೆ ಹೇಳ್ತಾರೆ, ಸೋಂತ ಸರಸ್ಯುರುಬಲೇನ ಗೃಹೀತ ಆರ್ತ ದೃಷ್ಟ್ವಾಗರುತ್ಮತಿ ಹರಿಂ ಖ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ಛ್ರಾದ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ನೋಡಿ ಒಮ್ಮೆಲೇನೆ ಮಳೆ ಶುರುವಾಗ್ಬಿಡ್ತು, ಒಮ್ಮೆಲೇನೆ ಮಳೆ ಶುರುವಾಗ್ಬಿಡ್ತು. ಏನಾಯ್ತು? ಸೋಂತ ಸರಸ್ಯುರುಬಲೇನ ಗೃಹೀತ ಆತ್ತ. ಆ ಸರೋವರದೊಳಗೆ ಬಲಿಷ್ಠವಾದಂತಹ ಮೊಸಳೆ ಗಜೇಂದ್ರನನ್ನ ಮತ್ತೆ ಮತ್ತೆ ಒಳಗಡೆಗೆ ಎಳ್ಕೊಳ್ತಾ ಇತ್ತಂತೆ. ಆ ಗಜೇಂದ್ರನು ಅತ್ಯಂತ ವ್ಯಾಕುಲನಾಗಿದ್ದ. ಆಕಾಶದಲ್ಲಿ ಗರುಡನನ್ನ ಏರಿ ಬಂದಂತಹ, ಕೈಯಲ್ಲಿ ಸುದರ್ಶನ ಚಕ್ರವನ್ನ ಧರಿಸಿರುವಂತಹ ಆ ಹರಿಯು ಬರೋದರನ್ನ ಕಂಡುಬಿಟ್ಟು, ಅಪ್ಪ ನನಗೋಸ್ಕರ ಭಗವಂತ ಬರ್ತಾ ಇದ್ದಾನೆ, ಏನು ಕೊಡ್ಲಿ ಅವನಿಗೆ, ಏನು ಕೊಡ್ಲಿ, ಏನು ಕೊಡ್ಲಿ ಅಂತ ಯೋಚನೆ ಮಾಡಬೇಕಾದ್ರೆ ಶಕ್ತಿಯೇ ಇಲ್ಲ. ಗಜೇಂದ್ರ ಹೇಗಾಗಿದ್ದಾನೆ ಗೊತ್ತಾ? ಕೇವಲ ಒಂದು ಮೂಳೆಯ ಒಂದು ಪಂಜರ, ಅಸ್ಥಿ ಪಂಜರ, ಮೂಳೆಯ ಒಂದು ಪಂಜರ, ಅದ್ರ ಮೇಲೊಂದು ಚರ್ಮ ಇದೆ ಅಷ್ಟೇ. ಅದರ ಒಂದು ಯಾವುದೇ ಒಂದು ಮಾಂಸಗಳು ಇತ್ಯಾದಿಗಳು ಏನೂ ಇಲ್ಲ. ಆ ರೀತಿ ಆಗಿದ್ದಾನೆ. ಆಗಿದ್ರೂ ಕೂಡ ಏನ್ ಮಾಡ್ದ? ಕಷ್ಟಪಟ್ಟು ತನ್ನ ಉಳಿದಿರುವಂತಹ ಎಲ್ಲಾ ಶಕ್ತಿಯನ್ನು ಒಟ್ಟು ಮಾಡಿಕೊಂಡಂತೆ. ತನ್ನ ಶರೀರದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನೂ ಒಟ್ಟು ಮಾಡಿಕೊಂಡು ಒಂದು ದೂರದಲ್ಲೊಂದು ಕಮಲದ ಹೂವಿತ್ತಂತೆ. ನೋಡಿ, ಆನೆಗೆ ದೊಡ್ಡ ದೊಡ್ಡ ಮರಗಳನ್ನ ಸುರುಳಿ ಸುತ್ತಿ ಪಕ್ಕಕ್ಕೆ ಹೋಗ್ತಿರುತ್ತೆ. ಆ ಕಮಲದ ಹೂವು ಎಷ್ಟು ಭಾರ ಇರುತ್ತೆ, ಅದನ್ನೂ ಕೂಡ ಕಷ್ಟಪಟ್ಟು ಎತ್ತಂತೆ ಗಜೇಂದ್ರ. ಆ ಕಮಲದ ಹೂವನ್ನ ಕಷ್ಟಪಟ್ಟು ಏನ್ ಮಾಡುದು, ಆ ಒಂದು ಸುಂದರವಾದ ಕಮಲದ ಹೂವನ್ನ ಎತ್ತಂತೆ. ಎತ್ತುಬಿಟ್ಟು ಹೇಳ್ತಾ ಇದ್ದಾನೆ ಭಗವಂತನ ಎದುರಿಗೆ, ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ನಾರಾಯಣನೇ, ಅಖಿಲ ಗುರುವೇ, ನಿನಗೆ ನಮಸ್ಕಾರ ಮಾಡ್ತೀನಪ್ಪ, ನಿನಗೆ ನಮಸ್ಕಾರ ಮಾಡ್ತೀನಿ, ನಿಂಗೆ ನಮಸ್ಕಾರ ಮಾಡ್ತೀನಿ. ಜಗತ್ತಿಗೆ ಸಾಕ್ಷಿಯಾಗಿರುವವನೇ, ಜಗತ್ತಿಗೆ ಗುರುವಾಗಿರುವವನೇ,
ನಾರಾಯಣನೇ ನಿನಗೆ ನಮಸ್ಕಾರ ಅಂದುಕೊಂಡು ಕಷ್ಟಪಟ್ಟು ಆ ಕಮಲದ ಹೂವನ್ನ ಆ ಸ್ವಾಮಿಯ ಮುಂದೆ ಇಟ್ಟಂತೆ. ಆಗ ಭಗವಂತ ಏನು ಮಾಡ್ದ, ತಂಬೀಕ್ಷ ಪೀಡಿತ ಮಜಃ ಸಹಸಾವತೀರ್ಯ ಸಗ್ರಾಹ ಮಾಶು ಸರಸ ಕೃಪಯೋಜ್ಜಹಾರ ಗ್ರಾಹಾದ್ವಿಪಾಟಿತ ಮುಖಾ ದರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿರಮೂಮುಜ ದುಶ್ರಿಯಾಣ. ಗಜೇಂದ್ರನು ಎಷ್ಟು ಕಷ್ಟವನ್ನು ಅನುಭವಿಸಿದ್ದ ಅಂದ್ರೆ ಅದನ್ನ ನೋಡಕ್ಕಾಗದೆ ಆ ಯಾವ ಒಂದು ಗರುಡದ ಮೇಲಿಂದ ಭಗವಂತ ಬತ್ತ ಛಂದಂತ ನೆಲದ ಮೇಲೆ ಹಾರಿಬಿಟ್ಟಂತೆ, ನೆಲದ ಮೇಲೆ ಹಾರಿಬಿಟ್ಟಂತೆ ಭಗವಂತ. ಆ ಹಾರಿದವನೇ ದಯಾಮಯನಾದಂತಹ ನಾರಾಯಣನು ಥಟ್ಟನೆ ಕೆಳಗಿಳಿದು ಏನು ಮಾಡ್ದ, ಆ ಗಜೇಂದ್ರನನ್ನ ಅವನ ಕಾಲನ್ನ ಹಿಡಿದು, ಯಾವ ಒಂದು ಕಾಲನ್ನ ಹಿಡಿದಿತ್ತು ಮೊಸಳೆ, ಅತಿ ಶೀಘ್ರವಾಗಿ ಏನ್ ಮಾಡದಂತೆ ಆ ಗಜೇಂದ್ರನನ್ನ ಹಿಡಿದು ಗಟ್ಟಿಯಾಗಿ ಒಂದೇ ಸಲ ಮೇಲಕ್ಕೆ ಎಳೆದು ಬಿಟ್ಟ, ಆನೆಯನ್ನ ಹಿಡಿದು ಮೇಲಕ್ಕೆ ಎಳೆದು ಬಿಟ್ಟಂತೆ. ಮೇಲಕ್ಕೆ ಎಳೆದ ತಕ್ಷಣವೇ ಆ ಒಂದು ಮೊಸಳೆಯೂ ಮೇಲಕ್ಕೆ ಬಂತು, ಕಾಲನ್ನ ಹಿಡಿದುಕೊಂಡಿತ್ತು ಒಳಗಡೆ ಸರೋವರದ ಒಳಗಡೆ. ಆ ಮೊಸಳೆ ಮೇಲೆ ಬಂದ, ಯಾವಾಗ ಆನೆಯನ್ನು ಹಿಡಿದು ಮೇಲಕ್ಕೆ ಎತ್ತುದ್ನೋ ಮೊಸಳೆ ಮೇಲೆ ಬಂತು. ಆ ಮೊಸಳೆ ಮೇಲೆ ಬಂದ ತಕ್ಷಣ ಏನು, ತನ್ನ ಚಕ್ರಾಯುಧ ಸಿದ್ಧ ಇತ್ತು ಸುದರ್ಶನ, ಹಾಕೆ ಬಿಟ್ಟ ಸುದರ್ಶನ. ಆ ಮೊಸಳೆ ಮೇಲೆ ಏನು ಮಾಡಿಬಿಟ್ಟ, ಹಾಕಿಯೇ ಬಿಟ್ಟಂತೆ. ಆ ಹಾಕಿಯೇ ಹಾಕಿದ ತಕ್ಷಣವೇ ಏನಾಯ್ತು, ಆ ಮೊಸಳೆಯ ಬಾಯಿತ್ತಲ ಎರಡು ಭಾಗ ಆಗೋಯ್ತು. ಯಾವುದನ್ನು ಹೀಗೆ ಗಟ್ಟಿಯಾಗಿ ಹಿಡಿದಿತ್ತು ಆನೆಯ ಕಾಲನ್ನ, ಹೀಗೆ ಬಿಟ್ಟ ಬಾಣವನ್ನ, ಹೀಗೆ ಬಿಟ್ಟ ತಕ್ಷಣ ಏನಾಯ್ತು, ಅದು ಪೂರ್ಣವಾಗಿ ಎರಡು ಪಾಳಾಗೋಯ್ತು, ಎರಡು ಪಾಳಾಗೋಯ್ತು. ಆಗ ತಕ್ಷಣ ಏನಾಯ್ತು, ದೇವತೆಗಳೆಲ್ಲರೂ ನೋಡ್ತಾ ಇದ್ದಾರೆ. ನೋಡಿದ ಬ್ರಹ್ಮ ರುದ್ರ ಮುಂತಾದಂತಹ ದೇವತೆಗಳು, ಗಂಧರ್ವರು, ಋಷಿಗಳು ಎಲ್ಲರೂ ಕೂಡ ಆ ಹರಿಯ ಅದ್ಭುತವಾದ ಕಾರ್ಯವನ್ನ ಪ್ರಶಂಸುತ್ತಾ, ಪ್ರಶಂಸನೆಯನ್ನ ಮಾಡ್ತಾ ಆ ಭಗವಂತನ ಮೇಲೆ ಹೂಮಳೆಯನ್ನ ಹಾಕದ್ರಂತೆ. ಗಂಧರ್ವರು, ಅಪ್ಸರೆಯರು, ಕಿಂಪುರುಷರು, ಕಿನ್ನರರು ಎಲ್ಲರೂ ಕೂಡ ನೃತ್ಯವಾದಿತ್ರಗಳನ್ನ ಮಾಡಿದ್ರಂತೆ, ನೃತ್ಯವಾದಿತ್ರಗಳನ್ನ ಮಾಡಿದ್ರಂತೆ. ನೋಡಿ, ಯಾವಾಗ ಆ ಮೊಸಳೆಗೆ ಸುದರ್ಶನ ಚಕ್ರದ ಸ್ಪರ್ಶ ಆಯಿತು, ಸುದರ್ಶನ ಚಕ್ರದ ಸ್ಪರ್ಶ ಆಯ್ತು, ಏನಾಯ್ತು, ಯೋಸೌ ಗ್ರಾಹ ಸವೈ ಸದ್ಯ ಪರಮಾಶ್ಚರ್ಯ ರೂಪದೃಕ್ ಮುಕ್ತೋ ದೇವಲ ಶಾಪೇನ ಹೂ ಹೂ ಗಂಧರ್ವ ಸತ್ತಮಃ. ಅದರಿಂದ ಆ ಒಂದು ಗಜೇಂದ್ರನ ಕಾಲನ್ನ ಚಕ್ರ ಸ್ಪರ್ಶನ ಮಾಡಿದ ತಕ್ಷಣ ಆ ಮೊಸಳೆ ಕೆಳಗಡೆ ಬಿದ್ದೋಯ್ತಂತೆ. ಅದರಿಂದ ಒಬ್ಬ ದೊಡ್ಡದಾದಂತಹ, ಒಬ್ಬ ಪರಮ ಕಾಂತಿಯಿಂದ ಕೂಡಿದಂತಹ, ಪರಮಾದ್ಭುತ ರೂಪವನ್ನ ಇಟ್ಟುಕೊಂಡಿರುವಂತಹ ಒಬ್ಬ ಗಂಧರ್ವ ಮೇಲೆದ್ದಿದ್ದಂತೆ, ಗಂಧರ್ವ ಮೇಲೆದ್ದಂತೆ. ಅವನ ಹೆಸರು ಹೂ ಹೂ ಅಂತ, ಗಂಧರ್ವನ ಹೆಸರೇನು ಹೂ ಹೂ ಅಂತ. ಇವನು ಹೇಗೆ, ಯಾತಕ್ಕೆ ಮೊಸಳೆಯ ಒಂದು ಶಾಪಕ್ಕೆ ಮೊಸಳೆ ಆಗಿದ್ದ ಇವನು? ಇವನು ದೇವಲ ಮಹರ್ಷಿಗಳ ಶಾಪದಿಂದ ಇವನು ಮೊಸಳೆ ಆಗಿದ್ದ. ಅಂಥದ್ದೇನು ಮಾಡಿದ್ದ ಈ ಹೂವು? ಒಮ್ಮೆ ಒಂದು ದೊಡ್ಡ ಸರೋವರದಲ್ಲಿ ಅನೇಕ ಜನ ಅಪ್ಸರೆಯರ ಜೊತೆಗೆ ಈ ಹೂವು ಗಂಧರ್ವ ಜಲಕ್ರೀಡೆಯನ್ನ ಆಡ್ತಿರ್ತಾನೆ. ಅಲ್ಲಿಗೆ ದೇವಲರು ಬರ್ತಾರೆ, ಅಸಿತಾ, ದೇವಲ, ಇವರೆಲ್ಲ ದೊಡ್ಡ ದೊಡ್ಡ ಬ್ರಹ್ಮಜ್ಞಾನಿಗಳವರು, ದೊಡ್ಡ ದೊಡ್ಡ ಭಕ್ತರು. ಆ ಬ್ರಹ್ಮಜ್ಞಾನಿ ಆದಂತಹ ದೇವಲರು ಬರ್ತಾರೆ. ಅವರು ಸರೋವರದ ಮಧ್ಯ ಅರ್ಧ ಭಾಗದಲ್ಲಿ ನಿಂತು ಏನ್ ಮಾಡ್ತಿರ್ತಾರೆ ಅಂದ್ರೆ, ಭಗವಂತನ ಸ್ತೋತ್ರವನ್ನ ಮಾಡಿ ಸೂರ್ಯನಿಗೆ ಅರ್ಘ್ಯ ಸಮರ್ಪಣೆಯನ್ನ ಮಾಡ್ತಿರ್ತಾರೆ. ಇವನು ಅಲ್ಲಿಂದ ಅವ್ರನ್ನ ಕಿಚಾಯಿಸ್ತಾ ಇರ್ತಾನೆ. ನೋಡ್ ನೋಡ್ ಹೆಂಗಿದ್ದಾರೆ, ಅವ್ರು ಶರೀರದಿಂದ ದುರ್ಬಲರಾಗಿರ್ತಾರೆ, ಎಲ್ಲ ಕಿಚಾಯಿಸ್ತಿರ್ತಾನೆ. ಅವರೆಲ್ಲ ಅಪ್ಸರೆಯರು ಏನ್ ಮಾಡ್ತಿರ್ತಾರೆ, ಅದರಿಂದ ನಗ್ತಾ ಇರ್ತಾರೆ. ಆ ಅಪ್ಸರೆಯರಿಗೆ ಇನ್ನೂ ಸಂತೋಷವನ್ನ ಉಂಟು ಮಾಡಬೇಕು ಎಂಬ ಒಂದು ದುಷ್ಟ ಆಲೋಚನೆಯಿಂದ ಏನ್ ಮಾಡ್ತಾನೆ ಅಂದ್ರೆ, ಆ ಹೂಹು ಗಂಧರ್ವ ಆ ಸರೋವರದ ಒಳಗಡೆನೇ ಬಂದು ದೇವಲರು ನಿಂತಿರ್ತಾರಲ್ಲ, ಆ ಕಾಲನ್ನ ಗಟ್ಟಿಯಾಗಿ ಹಿಡಿದು ಎಳೆದು ಬಿಡ್ತಾನೆ. ದೇವಲರು ಬಿದ್ದೋಗ್ಬಿಡ್ತಾರೆ. ತಕ್ಷಣ ಇನ್ನೂ ಗಟ್ಟಿಯಾಗಿ ಮೇಲೆದ್ದು ಅಪ್ಸರೆಯರೆಲ್ಲ ಬಹಳ ಸಂತೋಷ ಪಡ್ತಾರೆ. ಅವರು ಸಂತೋಷ ಪಡಿಸ್ಬೇಕು ಅಂತ ನಾವು ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಯಾರ್ಯಾರನ್ನೋ ಸಂತೋಷ ಪಡಿಸ್ಬೇಕು ಅಂತ ಬೇಕಾದಷ್ಟು ಪಾಪವನ್ನು ಮಾಡ್ತೇವೆ. ದೊಡ್ಡ ತಪ್ಪದು, ದೊಡ್ಡ ತಪ್ಪು, ದೊಡ್ಡ ತಪ್ಪು, ದೊಡ್ಡ ತಪ್ಪದು. ಇನ್ನೊಬ್ಬರ ಸಂತೋಷಕ್ಕೆ ನೀನ್ಯಾಗೆ ಪಾಪಿಷ್ಠನಾಗ್ತೀಯ? ಹೆಂಡತಿ ಏನೋ ಸಂತೋಷ ಪಡ್ತಾಳೆ, ಮಕ್ಕಳೇನೋ ಸಂತೋಷ ಪಡ್ತಾರೆ, ಈ ಪಾಪದಿಂದ ದುಡ್ಡು ತಗೊಂಡೋಗಿ ಹಾಕು, ಈ ಪಾಪವನ್ನು ಮಾಡು, ಈ ಸುಳ್ಳು ಹೇಳು,
ಎಷ್ಟು ಮಾಡ್ತೀಯ ನೀನು ಅವರಿಗೋಸ್ಕರ ಸಂತೋಷಕ್ಕಾಗಿ. ಆಗ ದೇವರು ಎದ್ದವರ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಓಹೋ ಓಹೋ ಎಂಥ ದರ್ಪಿಷ್ಟನಾಗಿದೆಯನ್ನು ಇನ್ ಮುಂದೆ ಏನ್ ಮಾಡು ನೀನು, ಯಾವಾಗ ನೀರು ಒಳಗಡೆಯಿಂದ ಬಂದು ಹೆಂಗೆ ನನ್ನ ಕಾಲನ್ನ ಗಟ್ಟಿಯಾಗಿ ಎಳೆದು ಬಿಟ್ಟಿಯೋ, ಇನ್ ಮುಂದೆ ನೀರೊಳಗೆ ಯಾರ್ಯಾರು ಬಂದರೂ ಕೂಡ ಅವ್ರ ಕಾಲೆಳೆಯೋ ಅಂತ ಪ್ರಾಣಿ ಆಗುತ್ತು, ಮೊಸಳೆ ಆಗುತ್ತು ಅಂತ ಶಾಪ ಕೊಟ್ಬಿಡ್ತಾರೆ. ಹಾಗಾದ್ರೆ ನಿನಗೆ ಯಾವಾಗ ಪಾಪ ವಿಮೋಚನೆ? ಯಾವಾಗ ನಿನಗೆ ನಾರಾಯಣನ ಸ್ಪರ್ಶ ಆಗಿರುವಂತಹ ಸುದರ್ಶನ ಚಕ್ರ ನಿನಗೆ ಸ್ಪರ್ಶವಾಗುತ್ತೋ ಆಗ ನಿನಗೆ ಈ ಮೊಸಳೆಯಿಂದ ನಿನಗೆ ಮುಕ್ತಿ ಸಿಗತ್ತೆ ಅಂತ ಶಾಪದ ಒಂದು ಪರಿಹಾರವನ್ನು ಹೇಳಿಬಿಡ್ತಾರೆ. ಆ ದೇವಲ ಮಹರ್ಷಿಯ ಶಾಪದಿಂದ ಏನು ಮೊಸಳೆ ಆಗಿದ್ದ ಹೂವು ಗಂಧರ್ವ, ಅವನು ಈಗ ಭಗವಂತನ ಚಕ್ರದ ಸ್ಪರ್ಶದಿಂದ ಮತ್ತೆ ಗಂಧರ್ವನಾದ. ಏನ್ ಮಾಡ್ದ? ಪ್ರಣಮ್ಯ ಶಿರಸಾಧೀಶಂ ಉತ್ತಮ ಶ್ಲೋಕಮವ್ಯಯಂ ಅಗಾಯತ ಯಶೋಧಾಮ ಕೀರ್ತನಿ ಕೀರ್ತನ್ಯ ಗುಣ ಸತ್ಕಥಂ. ಅವನು ಸರ್ವೇಶ್ವರನಾದಂತಹ ಭಗವಂತನ ಚರಣಗಳಲ್ಲಿ ತಲೆಯನ್ನಿಟ್ಟು ಪ್ರಣಾಮ ಮಾಡಿ ಆ ಭಗವಂತನ ಕೀರ್ತಿಯನ್ನ ಸತ್ಕೀರ್ತಿಯನ್ನ ಗಾನ ಮಾಡತೊಡಗುತ್ತಾನೆ. ಯಾಕೆ ಅಂದ್ರೆ ಅವನು ಯಾವಾಗಲೂ ಕೂಡ ಸರ್ವಶ್ರೇಷ್ಠನಾದಂತಹ ಭಗವಂತನನ್ನೇ ಸ್ತೋತ್ರ ಮಾಡ್ತಾ 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 ಅವನು ತನ್ನ ಒಂದು ಗಂಧರ್ವ ಲೋಕಕ್ಕೆ ಅವನು ಹೊರಟು ಹೋಗ್ತಾನೆ. ತಾನು ಯಾವಾಗ ಭಗವಂತನ ಚರಣ ಸ್ಪರ್ಶವನ್ನ ಮಾಡ್ದ, ಯಾವಾಗ ಭಗವಂತನ ಆಯುಧವಾದ ಸುದರ್ಶನ ಸ್ಪರ್ಶವಾಯಿತು, ಆಗ ಅವನೆಲ್ಲ ಪಾಪಗಳು ಕೂಡ ನಾಶವಾಗಿ ಹೋಗುತ್ತೆ. ಆ ಭಗವಂತನಿಗೆ ಪ್ರದಕ್ಷಿಣೆ ಬರ್ತಾನೆ, ಪ್ರದಕ್ಷಿಣೆ ಬಂದು ವಂದಿಸಿದ ಅವನು ಲೋಕಕ್ಕೆ ಹೊರಟು ಹೋಗ್ತಾನೆ. ಇಂತ ಗಜೇಂದ್ರನ್ಗೇನಾಗತ್ತೆ? ಗಜೇಂದ್ರೋ ಭಗವಾತ್ ಭಗವತ್ ಸ್ಪರ್ಶಾತ್ ವಿಮುಕ್ತೋ ಅಜ್ಞಾನ ಬಂಧನಾತ್ ಪ್ರಾಪ್ತೋ ಭಗವತೋ ರೂಪಂ ಪೀತವಾಸಾಶ್ಚತುರ್ಭುಜ. ನೋಡಿ, ಆ ಹೂಹು ಗಂಧರ್ವ ಭಗವಂತನ ಸ್ಪರ್ಶ ಮಾಡಿದ, ಭಗವಂತನ ಚಕ್ರ ಸ್ಪರ್ಶವಾಯಿತು, ಆದರೂ ಅವನು ಮೊಸಳೆಯ ಒಂದು ಜನ್ಮವನ್ನ ಬಿಟ್ಟು ಅವನು ಗಂಧರ್ವನಾದ. ಆದರೆ ಗಜೇಂದ್ರ ಏನಾದ? ಭಗವಂತನ ಸ್ಪರ್ಶದಿಂದ ಅವನ ಹೃದಯದಲ್ಲಿದ್ದಂತಹ ಅಜ್ಞಾನವೇ ನಾಶವಾಗಿ ಹೋಯಿತು. ಅಜ್ಞಾನ ವಿಮುಕ್ತ ಅಜ್ಞಾನ ಬಂಧನ, ಆ ಅಜ್ಞಾನದ ಬಂಧನದಿಂದ ಗಜೇಂದ್ರ ವಿಮುಕ್ತನಾಗ್ತಾನಂತೆ. ಅವನೇನಾಗ್ಬಿಡ್ತಾನೆ? ಪ್ರಾಪ್ತೋ ಭಗವತೋ ರೂಪಂ, ಅವನು ಸಾಕ್ಷಾತ್ತಾಗಿ ಭಗವಂತನ ರೂಪವನ್ನೇ ಪಡೆದು ಬಿಟ್ಟನಂತೆ. ಏನಾಯ್ತು? ಕಣ್ಣೆದುರಿಗೆನೆ ಚತುರ್ಭುಜಧಾರಿಯಾದಂತಹ ಪೀತಾಂಬರಧಾರಿಯಾದಂತಹ ವಿಷ್ಣು ಪಾರ್ಷದನಾಗಿಬಿಟ್ಟಂತೆ ಗಜೇಂದ್ರ. ಆ ವಿಷ್ಣುವಿನ ಸಾಯುಜ್ಯವನ್ನ ಅವನು ಪಡೆದು ಬಿಟ್ಟನಂತೆ. ಹಾಗಾದ್ರೆ ಈ ಗಜೇಂದ್ರ ಯಾರು ಅಂದ್ರೆ, ಇವನು ಹಿಂದೆ ಇಂದ್ರದ್ಯುಮ್ನ ಅನ್ನುವಂತಹ ಒಬ್ಬ ಮಹಾರಾಜನಾಗಿದ್ದ. ಇವನು ದ್ರವಿಡ ದೇಶದವನಂತೆ, ಪಾಂಡ್ಯ ವಂಶದ ಮಹಾರಾಜನಾಗಿದ್ದ. ಅವನು ಭಗವಂತನ ಶ್ರೇಷ್ಠವಾದ ಉಪಾಸಕನಾಗಿದ್ದ. ಅವನು ಒಮ್ಮೆ ಇಂದ್ರದ್ಯುಮ್ನ ಮಹಾರಾಜ ಏನ್ ಮಾಡ್ತಾನೆ ಅಂದ್ರೆ, ತನ್ನೆಲ್ಲ ರಾಜ ವೈಭವವನ್ನ ಬಿಟ್ಟು ಮಲಯ ಪರ್ವತಕ್ಕೆ ಹೋಗ್ತಾನೆ. ಆ ಮಲಯ ಪರ್ವತದಲ್ಲಿ ಇದ್ದು ಜಟೆಯನ್ನ ಬೆಳೆಸಿ ತಪಸ್ವಿಯ ವೇಷವನ್ನ ಧರಿಸ್ತಾನೆ, ಭಗವಂತನ ಧ್ಯಾನವನ್ನೇ ಮಾಡ್ತಾ ಇರ್ತಾನೆ. ಒಮ್ಮೆ ಏನಾಗುತ್ತೆ ಅಂದ್ರೆ, ಒಂದು ದಿನ ಅವನು ಭಗವಂತನ ಸೇವೆಯನ್ನ ಅವನು ಮಾಡ್ತಾ ಇರ್ತಾನೆ, ಪೂಜಾ ಇತ್ಯಾದಿಗಳೆಲ್ಲವನ್ನು ಮಾಡ್ತಿರ್ತಾನೆ, ಮನಸ್ಸನ್ನ ಏಕಾಗ್ರಗೊಳಿಸಿರ್ತಾನೆ. ಅವನು ಮೌನ ವ್ರತವನ್ನ ಧಾರಣೆ ಮಾಡಿರ್ತಾನೆ, ಮೌನವ್ರತವನ್ನ ಧಾರಣೆ ಮಾಡಿ ಭಗವಂತನನ್ನ ಧ್ಯಾನಿಸ್ತಿರ್ತಾನೆ. ಅದೇ ಸಮಯಕ್ಕೆ ದೈವ ಯೋಗದಿಂದ ಏನಾಗ್ಬಿಡ್ತಾರೆ ಅಂದ್ರೆ, ಅಗಸ್ತ್ಯ ಮುನಿಗಳು ತನ್ನ ಶಿಷ್ಯ ಪರಿವಾರವನ್ನೆಲ್ಲರನ್ನೂ ಕರ್ಕೊಂಡು ಇಂದ್ರದ್ಯುಮ್ನ ಹತ್ರ ಬಂದ್ಬಿಡ್ತಾರೆ. ನೋಡಿ, ನಾವು ಎಂತಹ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ರು ಕೂಡ ಆ ಜಾಗಕ್ಕೆ ಒಬ್ಬ ಭಾಗವತೋತ್ತಮ ಭಕ್ತ ಬಂದ ಅಂದ್ರೆ ಅವನನ್ನ ಸತ್ಕರಿಸೋದು ನಮ್ಮ ಆದ್ಯ ಧರ್ಮವಾಗುತ್ತೆ, ನಮ್ಮ ಮೊದಲ ಕರ್ತವ್ಯ ಆಗುತ್ತೆ. ನಾನು ಪೂಜೆ ಮಾಡ್ತಾ ಕೂತಿರ್ತೀನಿ, ಯಾರೋ ನಮ್ಮ ಗುರುಗಳು ಯಾರೋ ಬಂದ್ಬಿಟ್ರು, ತಕ್ಷಣ ಎತ್ತು ಅವ್ರಿಗೊಂದು ನಮಸ್ಕಾರ ಮಾಡಿ, ಬನ್ನಿ ಗುರುಗಳೇ ಕೂತ್ಕೊಳ್ಳಿ, ಒಂದೇ ನಿಮಿಷ ಒಂದು ಮಂಗಳಾರತಿ ಮಾಡಿ ಎದ್ದು ಬಿಡ್ತೀನಿ ಅಂದ್ಬಿಟ್ರೆ ಅವ್ರೇನ್ ಬೇಡ ನನಗೆ ಇದು ಮಾಡು ಅಂತ ಹೇಳ್ತಾರೆ? ಇಲ್ಲ, ಆ ಇಂದ್ರದ್ಯುಮ್ನ ಮಹಾರಾಜ ಏನು ಮಾಡಿಬಿಟ್ಟ ಅಂದ್ರೆ, ತಾನು ಭಗವಂತನನ್ನ ಸೇವೆ ಮಾಡುವುದರೊಳಗೆ ಅಪ್ರತಿಮನು ಅಂತ ಅಂದ್ಕೊಂಡ್ಬಿಟ್ಟ. ಅಂತಹ ಮಹಾಮಹಿಮರಾದಂತಹ ಅಗಸ್ತ್ಯರು ಬಂದರೂ ಕೂಡ ಅವರಿಗೊಂದು ಅತಿಥಿ ಸೇವೆಯನ್ನ ಮಾಡಲಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಧರ್ಮದ ಒಂದು ಮಾರ್ಗವನ್ನ ಅನುಸರಿಸಲಿಲ್ಲ.
ತಪಸ್ವಿ ಅಂತ. ಅವನೊಬ್ಬ ಮಹಾರಾಜ, ಮೊದಲನೇ ತಿಳ್ಕೊಳ್ಳಿ, ಅವನು ತಪಸ್ವಿ ಅಲ್ಲ, ಅವನು ಮಹಾರಾಜ. ಅವನು ಅವನ ಆದ್ಯ ಕರ್ತವ್ಯ ಅತಿಥಿ ಸತ್ಕಾರವೂ ಹೌದು, ಅದು ಯಾವುದನ್ನೂ ಮಾಡದೆ ಮತ್ತನಾಗಿ ಇದ್ಬಿಟ್ಟ. ಆಗ ತಕ್ಷಣ ಏನಾಯಿತು ಅಂದ್ರೆ, ಅಗಸ್ತ್ಯರು ಅವನಿಗೊಂದು ಶಾಪ ಕೊಟ್ಬಿಟ್ರು. ಏನು ಶಾಪ ಕೊಟ್ಬಿಟ್ರು? ವಿಪ್ರಾವ ಮಂತ ವಿಷತಾಂ ತಮೋಂಧಂ ಯಥಾ ಗಜಃ ಸ್ತಬ್ಧ ಮತಿಸ್ಸ ಏವ. ನಾವು ಎದರಿಗೆ ಬಂದರೂ ಕೂಡ ಗುರು ಹಿರಿಯರಿಂದ ಶಿಕ್ಷಣವನ್ನ ನೀನು ಗ್ರಹಿಸಲಿ ರಾಜ, ನೀನು ಗುರು ಹಿರಿಯರಿಂದ ಯಾವ ಶಿಕ್ಷಣವನ್ನು ಗ್ರಹಿಸಲಿಲ್ಲ, ನಿನ್ನ ಅಭಿಮಾನಕ್ಕೆ ನೀನು ವಶನಾಗಿ, ನೀನು ಮನಸ್ಸಿಗೆ ಬಂದ ಹಾಗೆ ನೀನು ಮಾಡ್ತಾ ಇದ್ದೀಯಪ್ಪ. ಮನೆ ಬಾಗಿಲಿಗೆ ಬಂದರೂ ಕೂಡ ನನಗೊಂದು ಸಣ್ಣ ಸತ್ಕಾರ ಮಾಡಲಿಲ್ಲ, ಬಹಳ ಮತ್ತನಾಗಿದೀಯ, ಜಡಬುದ್ಧಿಯಾಗಿದೀಯ. ಆದ್ದರಿಂದ ಮತ್ತ ಪ್ರಾಣಿಗಳೊಳಗೆ ಮೊದಲಿಗನಾದಂತಹ, ಮೊದಲನೆಯದಾದಂತಹ, ಜಡಬುದ್ಧಿಯಾದಂತಹ ಆನೆಯಾಗಿ ಹುಟ್ಟು ಅಂತ ಶಾಪವನ್ನು ಕೊಟ್ಟುಬಿಟ್ಟ. ಯಾರು? ಅಗಸ್ತ್ಯರು. ಹೀಗೆ ಶಾಪ ಕೊಟ್ಟಾಗ ಏನಾಯಿತು ಅಂದ್ರೆ, ಇಂದ್ರದ್ಯುಮ್ನ ಕೋಪ ಮಾಡಿಕೊಳ್ಳಿಲ್ಲ, ಅಯ್ಯೋ ನನ್ನ ಪ್ರಾರಬ್ಧ ಹೀಗೆ ಇತ್ತು, ಇದನ್ನು ಸ್ವೀಕಾರ ಮಾಡೋಣ ಅಂತ ಅಂದುಕೊಂಡು ಆ ಭಗವಂತನನ್ನು ಆರಾಧಿಸತೊಡಗ. ಅಗಸ್ತ್ಯರು ಹೇಳಿದ್ರು, ನೋಡಪ್ಪ ಈ ಪುಣ್ಯದ ಫಲ ನಿನ್ನನ್ನು ಕಾಪಾಡೇ ಕಾಪಾಡುತ್ತೆ. ನೀನು ಯಾರಿಗೋಸ್ಕರ ಈಗಿನ ಕಾಲದಲ್ಲಿ ಈ ರಾಜನಾಗಿದ್ದುಕೊಂಡು ಸೇವೆಯನ್ನ ಮಾಡ್ತಾ ಇದೆಯೋ, ಅವನು ನೀನು ಆನೆ ರೂಪದಲ್ಲಿದ್ದಾಗ ದರ್ಶನ ಕೊಡ್ತಾರೆ ಅಂತ ಹೇಳಿ ಹೋದ. ನೋಡಿ, ದೇವಲರ ಶಾಪ, ಅಗಸ್ತ್ಯರ ಶಾಪ ಎರಡೂ ಕೂಡ ಇವರಿಬ್ಬರಿಗೆ ವರವೇ ಆಯ್ತೇ ಹೊರತು ಶಾಪವಾಗ್ಲಿಲ್ಲ. ಯಾಕೆ? ಇವರಿಬ್ಬರಿಗೂ ಕೂಡ ಭಗವದ್ ದರ್ಶನವಾಯ್ತು. ಇವರಿಬ್ಬರಿಗೂ ಕೂಡ ಏನಾಯ್ತು? ಭಗವದ್ ದರ್ಶನವಾಯ್ತು. ಅವನಿಗೆ ಹಿಂದಿನಂತೆಯೇ ಸ್ಮೃತಿ ಇತ್ತು, ಎಲ್ಲವೂ ಇತ್ತು. ಆಗ ಗಜೇಂದ್ರನು ಏನ್ ಮಾಡ್ದ? ಒಂದು ಹಂತದಲ್ಲಿ ಏನಾಗ್ಬಿಡ್ತು, ಆ ಭಗವಂತನಿಂದ, ಪ್ರಾಪಂಚಿಕ ಆಸಕ್ತಿಯಿಂದ ಅವನು ಮರೆತವನಾದ. ಆ ಹೆಣ್ಣಾನೆಗಳ ಹಿಂಡು ಇತ್ಯಾದಿಗಳು, ಮಕ್ಕಳು, ಮೊಮ್ಮಕ್ಕಳು, ಅವರುಗಳಿದ್ರ ಆಟ ಪಾಠ, ಮತ್ತು ಎಲ್ಲರೂ ನನ್ನನ್ನು ನೋಡಿ ಹೆದರೋದು, ಎಲ್ಲವನ್ನು ನೋಡ್ಬಿಟ್ಟು ಏನಾಗ್ಬಿಟ್ಟ, ನಾ ದೊಡ್ಡವ ಅನ್ಕೊಂಡ್ಬಿಟ್ಟ. ಯಾವಾಗ ಅವನ ಪ್ರಾರಬ್ಧಕ್ಕನುಗುಣವಾಗಿ ಆ ಮೊಸಳೆ ಹಿಡಿತೋ, ಆಗ ಅವನಿಗೆ ತನ್ನ ಶಕ್ತಿಯ ಅರಿವಾಯ್ತು. ಅಯ್ಯೋ ನಾನು ಇಂಥವನ, ನನಗೆ ಇಷ್ಟೇ ಶಕ್ತಿ ಇರೋದಾ ಅಂತ ಅಂದುಕೊಂಡು ಮತ್ತೆ ಭಗವಂತನನ್ನ ಭಜಿಸೋದಕ್ಕೆ ಶುರು ಮಾಡ್ದ. ಆಗ ಆ ಗಜೇಂದ್ರನನ್ನ ಕಾಪಾಡೋಕ್ಕೆ ಹರಿರೂಪದಿಂದ ಭಗವಂತನು ಬಂದು ಕಾಪಾಡ್ತಾನೆ. ನೋಡಿ, ನಿಮಗೊಂದು ಹೇಳ್ತೇನೆ, ಎಲ್ಲಾ ಒಂದು ಕಥೆಯನ್ನ ಹೇಳಿದ ಮೇಲೆ ಗ್ರಂಥ ಲೇಖಕರು ಅಥವಾ ಗ್ರಂಥವನ್ನ ಹೇಳುತ್ತಿರುವಂಥವರು ಯಾರು, ಪುರಾಣವನ್ನು ಹೇಳ, ಅವರು ಫಲಶ್ರುತಿಯನ್ನ ಹೇಳೋದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಆದರೆ ಗಜೇಂದ್ರ ಮೋಕ್ಷಕ್ಕೆ ಫಲಶ್ರುತಿಯನ್ನ ಭಗವಂತನೇ ಹೇಳಿದ. ಈ ಗಜೇಂದ್ರ ಮೋಕ್ಷವನ್ನ ಕೇಳಿದ್ರೆ, ಈ ಗಜೇಂದ್ರ ಮೋಕ್ಷವನ್ನ ಓದಿದ್ರೆ ಏನು ಫಲ ಅನ್ನೋದನ್ನ ಭಗವಂತನೇ ಹೇಳಿದನು. ಯಾರು ಬೆಳಗ್ಗೆ ಎದ್ದ ತಕ್ಷಣ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನನ್ನು ಎದ್ದ ತಕ್ಷಣ ಏನಾಗುತ್ತೆ, ಈ ಒಂದು ಗಜೇಂದ್ರನ ವಾಸ ಮಾಡುವಂತಹ ಜಾಗ ಆಗಬಹುದು, ಅದರ ಸುತ್ತಮುತ್ತ ಇದ್ದಂತಹ ಗಿಡಮರ ಬಳ್ಳಿಗಳಾಗಬಹುದು, ಆ ತ್ರಿಕೂಟ ಪರ್ವತವಾಗಬಹುದು, ಆ ಸರೋವರವಾಗಬಹುದು, ಗಜೇಂದ್ರನಾಗಬಹುದು, ಮೊಸಳೆ ಆಗಬಹುದು, ಹಾಗೆ ಅವನ್ನೆಲ್ಲವನ್ನು ಧ್ಯಾನಿಸುತ್ತಾ ಆ ಗಜೇಂದ್ರನು ಮಾಡಿದಂತಹ ಸ್ತೋತ್ರವನ್ನ ಹಾಗೂ ಸ್ತೋತ್ರಾರ್ಥವನ್ನ ಮನಸ್ಸಿನಲ್ಲಿಯೇ ಧ್ಯಾನ ಮಾಡುತ್ತಾ ಒಂದಷ್ಟೊತ್ತುಗಳ ಕಾಲ, ನೋಡಿ ಎದ್ದು ಬೇರೆ ಕಣ್ಣು ಬಿಟ್ಟು ಕೂಡಲೇ ಹಾಸಿಗೆ ಮೇಲೇನೆ, ಸ್ನಾನ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕಿಲ್ಲ, ಏನು ಇಲ್ಲ. ಎಚ್ಚರಗೊಂಡ ತಕ್ಷಣವೇ ಏನು ಮಾಡಬೇಕು, ಆ ಗಜೇಂದ್ರನನ್ನು ನೆನಪಿಸ್ಕೋಬೇಕು, ಆ ಹರಿಯನ್ನು ನೆನಪಿಸ್ಕೋಬೇಕು, ಆ ಗರುಡದ ಮೇಲೆ ಬಂದಿರುವಂತಹ ಹರಿಯ ಚಿತ್ರ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು, ಆ ಮೊಸಳೆ ನೆನಪಾಗಬೇಕು, ಇದರಿಂದ ಹೇಗೆ ಗಜೇಂದ್ರನು ಪಾರಾದ ಅನ್ನೋದು ಗೊತ್ತಾಗಬೇಕು. ಅಂತಹ ಸದಾಕಾಲವೂ ಕೂಡ ಯಾರು ಆ ಗಜೇಂದ್ರನ ಸಹಿತವಾಗಿ ನನ್ನನ್ನು ನೆನಪಿಸಿಕೊಳ್ತಾರೋ, ನೋಡಿ ಇದಕ್ಕೆ ಫಲಶ್ರುತಿ ಯಾರೋ ಭಗವಂತ ಹೇಳ್ತಾ ಇರೋದು. ಭಗವಾನುವಾಚ ಏನ್ ಹೇಳ್ತಾನೆ, ಏಮಾಂ ಸ್ತುವಂತ್ಯನೇನಾಂಗ ಪ್ರತಿಬುದ್ಧ್ಯ ನಿಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ. ಇದಕ್ಕಿಂತ ಇನ್ನೇನು ಬೇಕ್ರಿ ನಮಗೆ, ಏನು ಬೇಕಾಗಿದೆ? ಎಷ್ಟು ಸಣ್ಣ ಪ್ರಯತ್ನ ನೆನಪಿಸಿಕೊಳ್ಳೋದು, ಆರಾಧಿಸೋದು. ಯಾರು ಈ ಗಜೇಂದ್ರ ಮೋಕ್ಷವನ್ನ
ಗಜೇಂದ್ರ ಮಾಡಿದಂತಹ ಸ್ತೋತ್ರವನ್ನ, ಗಜೇಂದ್ರ ಮೋಕ್ಷ ಘಟ್ಟವನ್ನ, ಬ್ರಾಹ್ಮೀ ಮುಹೂರ್ತ ಬೆಳಗ್ಗೆ ಎದ್ದ ತಕ್ಷಣ ನೀವೇನ 3 ಗಂಟೆಗೆ ಹೇಳಿ, 4 ಗಂಟೆಗೆ ಹೇಳಿ, 5 ಗಂಟೆಗೆ ಹೇಳಿ, ನಿಮಗೆ ಯಾವಾಗ ಭಗವಂತನು ಎಚ್ಚರಗೊಳಿಸ್ತಾನೆ ಅವತ್ತಿನ ಪ್ರಾರಬ್ಧದಾಗ ಎದ್ದ ತಕ್ಷಣ ಏನ್ ಮಾಡಬೇಕು, ಈ ಗಜೇಂದ್ರನನ್ನ ಸ್ಮರಣೆ ಮಾಡ್ಕೊಳ್ಬೇಕಂತೆ. ಅವನು ಮಾಡಿದ ಸ್ತೋತ್ರವನ್ನ, ಆ ಸ್ತುತಿಯನ್ನ ಸ್ಮರಣೆ ಮಾಡಿಕೊಂಡು ಒಂದಷ್ಟೊತ್ತು ಕಾಲಗಳ ಕಾಲ ಆ ಹರಿಯ ಧ್ಯಾನ ಮಾಡಿದ್ದೆ. ಆದರೆ ಏನು ಗೊತ್ತ ಫಲ, ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ. ಆಹಾ, ಅವನು ಯಾವಾಗಲಾದರೂ ಪ್ರಾಣವನ್ನ ಪ್ರಾರಬ್ಧಕ್ಕನುಗುಣವಾಗಿ ಅವನು ಪ್ರಾಣವನ್ನ ಕಳೆದುಕೊಳ್ಳಲಿ, ಪ್ರಾಣವನ್ನು ಹೋಗಲಿ, ಆ ಸಂದರ್ಭದಲ್ಲಿ ನಾನು ಪಕ್ಕದಲ್ಲಿ ಕುಳಿತುಕೊಂಡು ಅವನಿಗೆ ನನ್ನ ಸ್ಮರಣೆ ಬರುವ ಹಾಗೆ ಮಾಡ್ತೇನೆ. ಪ್ರಾಣ ಏನು, ಯಾವ 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 ಆಲೋಚನೆಯನ್ನ ಇಟ್ಟುಕೊಂಡು ಈ ಪ್ರಾಣವನ್ನು ತ್ಯಾಗ ಮಾಡ್ತೇವೋ, ಪ್ರಾಣವನ್ನು ಬಿಡ್ತೇವೋ, ಆ ಜನ್ಮವನ್ನೇ ಪಡಿತೇವೆ ನಾವು. ಭಗವಂತ ಹೇಳ್ತಾ ಇದ್ದಾನೆ, ಆ ಮೃತ್ಯುವಿನ ಸಂದರ್ಭದಲ್ಲಿ ನಾನೇ ಅವನಿಗೆ ನಿರ್ಮಲವಾದ ಬುದ್ಧಿಯನ್ನು ಕೊಡ್ತೇನೆ, ನಿರ್ಮಲವಾದ ಬುದ್ಧಿಯನ್ನು ಕೊಡ್ತೇನೆ. ಇನ್ನೂ ಅನೇಕ ಲೌಕಿಕ ಫಲವನ್ನ ಹೇಳಿದೆ, ಬಿಟ್ಬಿಡೋಣ ಅದನ್ನ, ಆ ಲೌಕಿಕ ಫಲಗಳ ಅವಶ್ಯಕತೆ ಇಲ್ಲ ನಮಗೆ. ಈ ದುಸ್ವಪ್ನವು ನಾಶವಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ, ಮತ್ತಿನ್ನೆಂಥದ್ದು ಅಂದ್ರೆ ಆ ಸರ್ವ ಎಲ್ಲಾ ರೀತಿಯಿಂದ ಲೌಕಿಕ ಫಲವನ್ನು ಹೇಳಿದೆ, ಅವೆಲ್ಲ ಬಿಟ್ಬಿಡೋಣ. ಭಗವಂತ ಹೇಳಿದ ಫಲವನ್ನ ನೆನಪಿಟ್ಕೊಳ್ಳಿ ನೀವೆಲ್ಲರೂ ಕೂಡ. ಯಾರು ಈ ಗಜೇಂದ್ರ ಮೋಕ್ಷವನ್ನ ನಿತ್ಯ ಪಾರಾಯಣ ಮಾಡ್ತಾರೋ ಬೆಳಗಿನ ಹೊತ್ತು, ಬೆಳಗಿನ ಹೊತ್ತಾಗಿಲ್ವಾ, ಆನಂತರ ಯಾರು ಪಾರಾಯಣವನ್ನು ಮಾಡ್ತಾರೋ, ಯಾರು ಗಜೇಂದ್ರನನ್ನ ಸೇವಿಸ್ತಾರೋ, ಆ ಹರಿಯನ್ನ ಸ್ಮರಣೆ ಮಾಡ್ತಾರೋ, ಅವರೆಲ್ಲರಿಗೂ ಕೂಡ ದದಾಮಿ ಬುದ್ಧಿಯೋಗಂತಂ. ಗೀತೆಯಲ್ಲೂ ಭಗವಂತ ಅದನ್ನೇ ಹೇಳ್ದ, ಇಲ್ಲಿಯೂ ಅದನ್ನೇ ಹೇಳ್ತಾ ಇದ್ದಾನೆ. ಏನ್ ಮಾಡ್ತೀನಿ, ದದಾಮಿ ವಿಮಲಾಂ ಮತಿ, ನಾನು ಅವನಿಗೆ ವಿಮಲ ಮತಿಯನ್ನ ಕೊಡ್ತೇನೆ. ನೋಡಿದ್ರ, ಹರಿ ರಾವಿ ರಾಸಿ ತಂದಾಗ ಮಳೆ ಬಂತು, ನಿಂತ್ಕೊಂಡು ಹೋಯ್ತು, ನಾನು ಅವನಿಗೆ ಬುದ್ಧಿ ಕೊಡ್ತೀನಿ ಅಂದಾಗ ಮತ್ತೆ ಮಳೆ ಬರ್ತದೆ. ಭಗವಂತ ನಿಂತುಕೊಂಡು ಹೇಳುತ್ತಲ್ಲ, ಭಾಗವತ ಅಂದ್ರೆ ಸುಮ್ಮನೆ ಅಲ್ಲ, ದೇವಾನು ದೇವತೆಗಳು ಇಲ್ಲಿ ಬಂದು ಕುಳಿತಿರ್ತಾರಂತೆ. ಇವತ್ತು ಭಾಗವತ ಆಗತ್ತೆ ಕೇಳಬೇಕು ಅಂತ ಎಷ್ಟೋ ಪಿತೃಗಳು ಬಂದು ಕುಳಿತಿರ್ತಾರೆ, ಎಷ್ಟೋ ನೋಡಿ ಭಾಗವತ ಕೇಳ್ತಾ ಇರೋದು, ನೀವುಗಳು ಮಾತ್ರ ತೃಪ್ತರಾಗ್ತಿಲ್ಲ, ಇಲ್ಲಿ ಯಾವುದೋ ಒಂದು ನೊಣ ಹಾರ್ತಾ ಇದೆ, ಇಲ್ಲಿ ಯಾವುದೋ ಒಂದು ಹಲ್ಲಿ ಇದೆ, ಯಾವುದೋ ಒಂದು ಜಿರ್ಲೆ ಇದೆ, ಆ ಪ್ರಾಣಿಗಳು ಕೂಡ ಮುಕ್ತಿಯನ್ನು ಹೊಂದುತ್ತವಂತೆ ಭಾಗವತ ಶಬ್ದ ಕಿವಿ ಮೇಲೆ ಬಿದ್ರೆ, ಭಾಗವತದಲ್ಲಿಯೇ ಹೇಳಿದೆ. ಆದ್ರಿಂದ ನಾವೆಲ್ಲರೂ ಕೂಡ ಭಗವಂತನೇ ಹೀಗೆ ಹೇಳಿರೋದ್ರಿಂದ ಆ ಭಗವಂತನು ಆ ದೇವತೆಗಳೆಲ್ಲರನ್ನೂ ಕೂಡ ಸಂತೋಷ ಪಡಿಸೋದಕ್ಕೋಸ್ಕರ ಅವನ ಪಾಂಚಜನ್ಮವನ್ನ ಗಟ್ಟಿಯಾಗಿ ಊದುದಂತೆ, ಮತ್ತೆ ಅವನು ತನ್ನ ವೈಕುಂಠ ಧಾಮಕ್ಕೆ ಹೋಗೋದಿಕ್ಕೆ ಗರುಡವನ್ನ ಏರದಂತೆ. ಇದು ಈ ಗಜೇಂದ್ರ ಮೋಕ್ಷದ ಘಟ್ಟ ಆಗಿತ್ತು. ತಾವೆಲ್ಲರೂ ಕೂಡ ಈ ಗಜೇಂದ್ರ ಮೋಕ್ಷವನ್ನ, ನಾನು ಅಂದುಕೊಂಡಿದ್ದೆ ಒಂದಷ್ಟು ಹೇಳ್ಬಿಡೋಣ, ಒಂದು ಸುಮ್ಮನೆ ಒಂದು ಕಥೆ ತರ ಹೇಳೋಣ ಅಂತ, ಆದರೆ ನಿಮ್ಮೆಲ್ಲರ ಒಂದು ಸಮಾಧಾನ ಮತ್ತು ಸಮಿತಿ ವರಿಯರು ಪರವಾಗಿಲ್ಲ ಗುರುಗಳೇ ನಿಧಾನಕ್ಕೆ ಹೇಳಿ ಅಂತ ಹೇಳಿದ್ರಿಂದ ಇದರ ಒಂದು ತಾತ್ಪರ್ಯ ಅಷ್ಟೇ ಅಲ್ಲ, ತಕ್ಕ ಮಟ್ಟಿಗೆ ನನ್ನ ಬುದ್ಧಿಗೆ ತಿಳಿದ ಹಾಗೆ ಒಂದಷ್ಟು ಸ್ತೋತ್ರವನ್ನು ಓದಿ ಅದರ ವ್ಯಾಖ್ಯಾನವನ್ನ ಮಾಡಿದ್ದೇನೆ. ಅದನ್ನ ಆ ಕೃಷ್ಣ ಪರಮಾತ್ಮನ ಚರಣ ಕಮಲಕ್ಕೆ ಅರ್ಪಣೆ ಮಾಡ್ತಾ ಈ 4ನೇ ದಿನದ ಈ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹಿಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ, ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ.